ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಉದಯರವಿಸಹಸ್ರದ್ಯೋತಿತಂ ರೂಕ್ಷವೀಕ್ಷಂ ಪ್ರಲಯಜಲದಿನಾದಂ ಕಲ್ಪಕೃಧ್ವನ್ನಿವಕ್ತುರಂ ಸುರಪತಿರಿಪುವಕ್ಷಕ್ಷೇದರಕ್ತೋಕ್ಷಿತಾಂಗಂ ಪ್ರಣತಭಯಹರಂ ತಂ ನಾರಸಿಂಹಂ ನಮಾಮಿ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವತಶ್ಚಂದ್ರಿಕಾಸ್ವಾಂತಂ ಸಂತಾಪಂ ವಿನಿಕೃಂತತಿ ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಸ್ವಸ್ತಿ. ಈ ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳವರ ಈ ಸಪ್ತಾಹ ಕಾರ್ಯಕ್ರಮ ಅಂತೇನು ನಡೀತಾ ಇದೆ, ಮೊನ್ನೆ ಸೋಮವಾರದಿಂದ ಅವಿರತವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪನ್ನವಾಗ್ತಾ ಬಂದು ಇವತ್ತು 4ನೇ ದಿವಸ. ಇವತ್ತಿನ ದಿವಸ ನನಗೆ ಒಂದು ವಿಚಾರವಾಗಿ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾವುದು ಅಂದರೆ, ಏನು ಕರುಣಾನಿಧಿಯೋ ಹರಿ. ಯದ್ಯಪಿ ಈ ಶಬ್ದ ಹರಿಕಥಾಮೃತ ಸಾರದಲ್ಲಿ ಬಂದಿದೆ, ಈ ದೇವರ ಒಂದು ಕರುಣೆಯ ಬಗ್ಗೆ ಹೇಳ್ತಾ ಕೂತರೆ ಒಂದು ಗಂಟೆ, ಒಂದು ದಿವಸ ಅಲ್ಲ, ಒಂದು ತಿಂಗಳಾದರೂ ಮುಗಿಯೋದಿಲ್ಲ. ಎಷ್ಟು ವಿಚಾರಗಳು ಮಹಾಭಾರತ ರಾಮಾಯಣ ಭಾಗವತದ ಒಳಗೆ ಹೊಕ್ಕರೆ ದೇವರು ಮಾಡೋ ಕರುಣೆಗೆ ಎಣೆನೇ ಇಲ್ಲ. ಅದಕ್ಕೆ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದ ಯಾವುದು ಕರುಣಾಸಂಧಿ ಒಳಗೆ 16ನೇ ಪದ್ಯದಲ್ಲಿ ಹೇಳ್ತಾರೆ ನೋಡ್ರಿ, ಏನು ಕರುಣಾನಿಧಿಯೋ ಹರಿ. ಇದೇ ಶಬ್ದ ನಮಗೆ ಕೊಟ್ಟಿದ್ದು. ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನು, ಇನ್ನೇನು ಈತನ ಲೀಲೆ, ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಹಿಳಲೋಕಸ್ಥಾನದಲ್ಲಿ ಮತ್ತವರ ನಿಟ್ಟಾನಂದ ಪಡಿಸುವನು. ಹೌದ್ರಿ, ಈ ಪದ್ಯದಿಂದ ಏನು ನಮಗೆ ದೇವ್ರ ಕರುಣ ಏನು ತೋರಿಸ್ದಂಗಾಯಿತು? ಬಹಳ ಕರುಣ ತೋರಿಸಿದ ಈ ಪದ್ಯದಲ್ಲೇ ಗೊತ್ತಾಗ್ತದೆ. ಒಂದು ಪಕ್ಷ ದೇವರು ನಮ್ಮನ್ನು ಸೃಷ್ಟಿಗೆ ತರದೇ ಹೋಗಿದ್ದರೆ, ಸೃಷ್ಟಿಗೆ ಬಂದ ಮೇಲೆ ನಮ್ಮನ್ನು ಪಾಲನೆ ಮಾಡದೆ ನಮಗೆ ಮಾರ್ಗ ತೋರಿಸದೇ ಹೋಗಿದ್ದರೆ, ನಂತರದಲ್ಲಿ ನಮಗೆ ಈ ಲಿಂಗದೇಹ ಭಂಗ ಮಾಡಿ ಉತ್ತಮ ಲೋಕಕ್ಕೆ ಕಳಿಸದೆ ಹೋಗಿದ್ದರೆ ನಮ್ಮ ಗತಿನೇ ಆಗ್ತಿದ್ದಿಲ್ಲಲ್ಲ. ಅವನು ಸೃಷ್ಟಿ ಮಾಡ್ತಾನೆ ಅಂತಲೇ ನಮಗೆ ಸಾಧನೆ. ನಾವು ಸೃಷ್ಟಿಗೆ ಬಂದು ಭೂಮಿ ಮೇಲೆ ಬಂದೇ ಸಾಧನೆ ಮಾಡ್ಕೋಬೇಕು. ಯಾರೇ ಇರಲಿ, ಸಾತ್ವಿಕರು, ರಾಜಸರು, ತಾಮಸರು, ಮೂರೂ ಜೀವಿಗಳು ಸೃಷ್ಟಿಗೆ ಬಂದ ಮೇಲೆ ಸಾಧನೆ. ಸಾಧನೆಯಿಂದನೇ ಅವರವ್ರ ಗತಿ. ಸಾತ್ವಿಕರಿಗೆ ಮೋಕ್ಷ, ರಾಜಸರಿಗೆ ನಿತ್ಯ ಸಂಸಾರ, ತಾಮಸರಿಗೆ ಅಂದಂತಮಸ್ಸು. ಇದು ಅವ್ರ ಗತಿ. ಇದು ಆಗಬೇಕಾದರೆ ಸೃಷ್ಟಿ ಮಾಡಿ ನಾವು ಬರಲಿಕ್ಕೇ ಬೇಕು. ಅದಕ್ಕೆ ಈ ಪದ್ಯದಲ್ಲಿ ಇನ್ನು ನಾವು ದೇವರ ಕರುಣೆಯನ್ನು ನೋಡ್ತಾ ಹೋದರೆ ಕಣ್ಣಲ್ಲಿ ನೀರು ಬರ್ತದೆ ಅಲ್ಲ. ನೀವೆಲ್ಲ ಹರಿಕಥಾಮೃತದಲ್ಲಿ ಹೇಳ್ತೀರಿ, ಇಟ್ಟಿ ಕಲ್ಲನು ಭಕುತಿ ಇಂದಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಳಿಗ ಕೀಳಾರ್ಥ ಕೆಟ್ಟ ಮಾತುಗಳಿಂದ ಚೈದ್ಯನ ಪಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಣಿ ಎಣಿಸಿದನೇ ಕರುಣಾಳು. ನೋಡ್ರಿ, ಕರುಣಾಳು ಅಂದರೆ ಒಬ್ಬ ಬ್ರಾಹ್ಮಣ ಪುಂಡರೀಕ ಅಂತವನು. ಅವನ ಚರಿತ್ರನ ಹೇಳೋದಿಲ್ಲ. ಅವನು ಚಿಕ್ಕ ವಯಸ್ಸಿನಲ್ಲಿ ತನ್ನ ದಾರಿಯನ್ನು ಬಿಟ್ಟು ಮಾತಾಪಿತೃಗಳಿಗೆ ಭಾಳಷ್ಟು ತೊಂದರೆ ಕೊಟ್ಟು, ನಂತರದಲ್ಲಿ ಅವನು ಸ್ವಲ್ಪ ದುಷ್ಟ ಕೆಟ್ಟ ಜನರ ಸಹವಾಸದಿಂದ ಧರ್ಮದ ದಾರಿಯನ್ನು ಬಿಟ್ಟು ಕೆಟ್ಟ ದುಷ್ಟ ಚತೆಗಳಿಗೆಲ್ಲ ಒಳಪಟ್ಟು ತಂದೆ ತಾಯಿಗಳನ್ನು ವಯಸ್ಸಾಗಿತ್ತು ಅವ್ರನ್ನ ಮನೆಯಿಂದ ಹೊರಗೆ ಹಾಕಿ ತಾನು ಸ್ವೇಚ್ಛಾಚಾರಿಯಾಗಿ ಮನಸ್ಸಿಗೆ ಬಂದಂಗಿದ್ದ. ಸ್ವಲ್ಪ ದಿವಸ ಆದಮೇಲೆ ಕೆಟ್ಟ ಕೆಟ್ಟ ಸಹವಾಸದಿಂದ ದಾರಿ ಬಿಟ್ಟಾಗ ಅವನಿಗೆ ಉದ್ಧಾರ ಆಗೋ ಸಮಯ ಬಂದಿದೆ. ಒಂದು ಸಾರಿ ಕುಕ್ಕೂಟ ಅಂತ ಒಬ್ಬ ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ಬಂದು ಉದ್ಧಟ ಆಗಿದ್ದ ನೋಡ್ರಿ, ಒಳಗೆ ಏನೋ ನೋಡಿ, ಏ ಒಳಗೆ ಯಾರನ್ನ ಇಟ್ಟಿಯಾ, ಯಾವ ಸ್ತ್ರೀಯರನ್ನ ಇಟ್ಟಿಯಾ, ಒಳಗೆ ಹೋಗ್ತೀನಿ ಅಂತಾನೆ. ನೋಡಪ್ಪ, ನಿನಗೆ ಸಂಬಂಧ ಇಲ್ಲದ ವಿಚಾರ, ನೀನು ಸುಮ್ಮನೆ ಹೋಗತ್ಲಾಗೆ ಅಂತಾನೆ. ಇಲ್ಲ, ನಾನು ಹೋಗೇ ಹೋಗ್ತೀನಿ ಅಂತಂದು ಅವನನ್ನು ಕಾಲಿಂದ ಒದಿಲಿಕ್ಕೆ ಹೋಗ್ತಾನೆ. ಅವನ ಎರಡೂ ಕಾಲು ಹೋಗಿಬಿಡ್ತದೆ, ಹೆಳವಾಗಿಬಿಡ್ತಾನೆ. ಆಗ ಭಾಳ ಪಶ್ಚಾತ್ತಾಪಬಿಟ್ಟು ಕಾಲು ಹಿಡ್ಕೋತಾನೆ, ನನ್ನನ್ನು ಕ್ಷಮಿಸ್ರಿ, ನನ್ನ ಕಾಲುಗಳನ್ನು ಕೊಡಿ ಅಂತಾನೆ. ನೋಡಪ್ಪ, ನಿನ್ನ ಕಾಲು ಕೊಡೋ ಶಕ್ತಿ ನನಗಿಲ್ಲ, ನೀನು ತಂದೆ ತಾಯಿಗಳಿಗೆ ಭಾಳ ಮನಸ್ಸು ನೋವು ಮಾಡಿಯ, ಭಾಳ ದುಃಖ ಕೊಟ್ಟಿಯ, ಅಂಧರಾದ ಅವರನ್ನು ನೀನು ಮನೆಯಿಂದ ಹೊರಗೆ ಹಾಕಿಯ, ಮೊದಲು ಅವ್ರಿಗೆ ಹುಡುಕಿ ಅವರು ಸೇವಾ ಮಾಡು, ನಿನ್ನ ಕಾಲು ಬರ್ತದೆ ಅಂದಾಗ ಅವರನ್ನು ಹುಡುಕ್ತಾ 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 ಇವತ್ತಿನ ಪಂಡರಾಪುರ ಅಂತೇನಿದೆ ಆ ಮಾರ್ಗದಲ್ಲಿ ಬರಬೇಕಾದರೆ ಸಾಯಂಕಾಲ ಸಮಯದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ
ಅವರು ಪಾಪ ಭಜನಾ ಮಾಡ್ಕೊಳ್ತಾ ಯಾತ್ರಿಕರ ಗುಂಪಿನಲ್ಲಿ ಬರೆದಿರ್ತಾರೆ. ತಂದೆ ತಾಯಿಗಳನ್ನು ನೋಡಿ ಕಾಲಿಲ್ಲ, ಅಲ್ಲಿಂದನೇ ಉರುಳಿ ಬೀಳ್ತಾನೆ ಅವ್ರ ಕಾಲ ಮೇಲೆ. ಅಪ್ಪ ಅಮ್ಮ ನನ್ನ ಕ್ಷಮಿಸ್ರಿ ಅಂತಾನೆ. ನೋಡ್ರಿ, ಅವ್ರ ಪಾದ ಸ್ಪರ್ಶ ಆದ ಕೂಡಲೇ ಕಾಲು ಬಂದುಬಿಡ್ತದೆ ಅವನಿಗೆ. ತಂದೆ ತಾಯಿಗಳ ಕಾಲು ಮುಟ್ಟಿದ ಕೂಡಲೇ ಆಗ ಕಾಲು ಬಂದ ಮೇಲೆ ಹೇಳ್ತಾನೆ ತಂಗೆಲ್ಲ ಆಯಿತು ಅಂಥೇಳಿ. ಅವರ ಸೇವೆಯನ್ನು ನಿರಂತರ ಮಾಡ್ತಾನೆ. ಅಂದರೆ ಕಾವಡಿ ಈ ತಕ್ಕಡಿ ಇದ್ದಂಗೆ ಇರ್ತದೆ, ಅದರಲ್ಲಿ ತಂದೆ ತಾಯಿಗಳನ್ನು ಕುಳಿಸಿಕೊಂಡು ಅನೇಕ ಕ್ಷೇತ್ರ ಸಂದರ್ಶನ ಮಾಡ್ತಾ ಇವತ್ತಿನ ಪಂಡರಾಪುರದಲ್ಲಿ ಬಂದು ಒಂದು ಅಲ್ಲಿ ಚಂದ್ರಭಾಗ ನದಿ ತೀರದಲ್ಲಿ ಮಣ್ಣಿನ ಮೇಲೆ ಕೂತ್ಕೊಂಡು ತಂದೆ ತಾಯಿಗಳಿಗೆ ಒಂದು ಚಾಪೆ ಮೇಲೆ ಮಲಗಿಸಿ ಅವರ ಕಾಲುಗಳನ್ನು ತನ್ನ ತೊಳೆ ಮೇಲೆ ಇಟ್ಕೊಂಡು ಕಾಲು ಒತ್ತುತ್ತಾ ಇರ್ತಾನೆ. ನೋಡ್ರಿ, ಕಣ್ಣಲ್ಲಿ ನೀರು ಬರ್ತದೆ, ಎಷ್ಟು ಕರುಣ ದೇವರಿಗೆ. ಅವನೇನು ಮಾಡ್ಯಾನಪ್ಪ, ತಂದೆ ತಾಯಿಗಳ ಸೇವೆ ಹಿಂದೆ ಪ್ರತ್ಯಕ್ಷ ಆಗ್ತಾನೆ. ಸಾಕ್ಷಾತ್ ವೈಕುಂಠದಿಂದ ನಾರಾಯಣ ಬಂದು, ಪುಂಡರೀಕ ನಾನಪ್ಪ ನಿನ್ನ ಮಿತ್ರ, ನಾನು ಬಂದೀನಿ ಅಂತಾನೆ. ಇವನಂತಾನೆ, ಮಿತ್ರ ನನಗೆ ಯಾರೂ ಮಿತ್ರ ಇಲ್ಲ ಅಂತಾನೆ. ಸ್ವಲ್ಪ ನನ್ನನ್ನು ನೋಡು ಅಂತಾನೆ. ಇಲ್ಲ, ನಾನು ತಂದೆ ತಾಯಿಗಳ ಸೇವಾ ಮಾಡೋ ಹೊತ್ತಿನಲ್ಲಿ ಒಂದು ನಿಮಿಷ ನಾನು ವ್ಯರ್ಥ ಮಾಡೋದಿಲ್ಲ, ನೀನು ಹೋಗಿಬಿಡು, ನಾನು ನೋಡಲ್ಲ ಅಂತಾನೆ. ಅಲ್ಲಪ್ಪ, ನನ್ನನ್ನು ನೋಡಲಿಕ್ಕೆ ಬ್ರಹ್ಮಾದಿ ದೇವತೆಗಳು ಕಾಯ್ತಾ ಇದ್ದಾರೆ, ಅಂಥದ್ದು ನೀನು ನನ್ನನ್ನು ನೋಡಲ್ಲ ಅಂತೀಯಲ್ಲ, ಒಂದು ಸತಿನ ನೋಡು ಅಂತಾನೆ. ಈಗಂತೂ ನೋಡೋದಿಲ್ಲ, ಅವ್ರಿಗೆ ನಿದ್ರೆ ಬರಲಿ, ಅವ್ರು ನಿದ್ದೆ ಹತ್ತಿದ ಮೇಲೆ ನೋಡ್ತೀನಿ ಅಂತಾನೆ. ಆಯ್ತಪ್ಪ, ಹಾಗಾದರೆ ನನಗೆ ಅಲ್ಲಿ ತನಕ ನಾನು ಎಲ್ಲಿಲ್ಲಿ ಅಂತಾನೆ. ಅಲ್ಲೇ ನಿಂತು ಒಂದು ಆಸನ ಕೊಡು ನಿಂತ್ಕೊಳ್ಳಿಕ್ಕೆ, ಕೂತ್ಕೊಳ್ಳಿಕ್ಕೆ ಅಂತಾನೆ. ತಮ್ಮ, ನಾವೇ ಮಣ್ಣಿನ ಮೇಲೆ ಕೂತೀವಿ, ಉಸುಗಿನ ಮೇಲೆ. ಒಂದು ಕೆಲಸ ಮಾಡು, ಅಲ್ಲಿ ಒಂದು ಮುರಿದು ಇಟ್ಟಂಗಿ ಬಿದ್ದಿರ್ತವೆ, ಆ ಇಟ್ಟಂಗಿ ನಂಗೆ ಎಸಿತಾನೆ ಎಡಗೈಲೆ, ಬೇಕಾದ್ರ ಮೇಲೆ ನಿಂತ್ಕೊ ಅಂತಾನೆ. ಅದಕ್ಕೆ ಮತ್ತೆ ಇಟ್ಟಿ ಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಿಗೆ ಮೆಚ್ಚಿ ತನ್ನನೆ. ನೋಡ್ರಿ, ಅದರ ಮೇಲೆ ನಿಂತು ಕೈ ಸೊಂಟದ ಮೇಲೆ ಇಟ್ಕೊಂಡ್ಬಿಡ್ತಾನೆ. ಅವನೇ ಪಾಂಡುರಂಗ ವಿಠಲ, ಪಂಡರಾಪುರ. ಅನೇಕರು ನೋಡಿರಿ, ನಮ್ಮ ಮನೆ ದೇವರು ಅಷ್ಟೇ. ಹಾಗಾದರೆ ಯಾಕೆ ಸೊಂಟದ ಮೇಲೆ ಕೈ ಇಟ್ಟಾನ್ರಿ? ಅಲ್ಲೂ ಮತ್ತು ಕರುಣನೇ ತೋರಿಸ್ತಾರೆ ಪುರಂದರದಾಸರು. ಪುರಂದರದಾಸರು ಪಂಡರಾಪುರಕ್ಕೆ ಹೋದಾಗ ನೋಡಿದರು, ವಿಠಲ ಯಾಕಪ್ಪ ಹಿಂಗೆ ಸೊಂಟದ ಮೇಲೆ ಕೈ ಇಟ್ಟೆಯಾ, ಆಯಾಸ ಆಗಿದೇನು? ಯಾಕೆ ಆಯಾಸ ಅಂತ ಹೇಳ್ತಾರೆ, ನೀನು ಪಾಂಡವರ ಮನೆಯಲ್ಲಿ ಭಾಳ ಸೇವಾ ಮಾಡ್ದಲ್ಲ, ಅವ್ರ ಮನೆ ನೀನು ಅವನ ರಥವನ್ನು ನಡೆಸ್ತಾ ಇದ್ದಿ, ರಥವನ್ನು ತೊಳಿತಾ ಇದ್ದಿ, ಕುದುರೆಗಳನ್ನು ತೊಳಿತಿದ್ದಿ, ಅವ್ರ ಮನೆಯಲ್ಲಿ ಭಾಳ ಸೇವಾ ಮಾಡಿ ನೀನು, ಅದಕ್ಕೆ ನಿಂಗೆ ಆಯಾಸ ಆಗಿ ಸೊಂಟದ ಮೇಲೆ ಕೈ ಇಟ್ಟೀಯ. ನೋಡ್ರಿ, ಪಾಂಡವರ ಮನೆಯೊಳಗೆ ಕುದುರೆಗಳ ತಾ ತೊಳೆದು ಪುಂಡರೀಕಾಕ್ಷನು ಹುಲ್ಲನು ತಿನಿಸಿದ, ಅಂಡಜವಾಹನ ನಮ್ಮ ಪುರಂದರ ವಿಠಲನು ತೊಂಡರಿಗೆ ತೊಂಡನಾಗಿ ಸಂಚರಿಸು ತಿಘನು, ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮೀ ರಮಣ ಇವಗಿಲ್ಲಗರುವ. ನೋಡ್ರಿ ದೇವರ ಕರುಣೆ, ಪಾಂಡವರ ಮನೆಯೊಳಗೆ ಈಗ ನಾವು ಎಷ್ಟೇ ಸ್ನೇಹಿತರಿರಲಿ ಆತ್ಮೀಯರಿರಲಿ, ನಾ ಅವ್ರ ಮನೆಗೆ ಹೋದಾಗ ಏನು ಮಾಡ್ಬೋದು? ಮ್ಯಾಲಿನ ಒಂದು ಪ್ರೆಸ್ಟೀಜ್ ಅಂತಾರಲ್ಲ, ಗೌರವತವಾದ ಕೆಲಸ ಮಾಡ್ತೀವಿ. ದೇವರು ಕುದುರೆ ತೊಳೆದೆ, ಅದಕ್ಕೆ ಎಣ್ಣೆ ಹಾಕಿದೆ, ಕುದುರೆ ಒರೆಸಿದೆ, ಹುಲ್ಲು ತಿನ್ನಿಸೋದು ಅಂದರೆ ಎಷ್ಟು ದೇವರು ಪಾಂಡವರ ಮೇಲೆ ಕರುಣೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ ಪುರಂದಾಸರು, ಯಾಕಪ್ಪ ಸೊಂಟದ ಮೇಲೆ ಕೈ ಇಟ್ಟಿಯ, ಆಯಾಸ ಆಗಿದೆಯೇನು ನಿನಗೆ? ಪಾಂಡವರ ಮನೆಯಲ್ಲಿ ಸೇವೆ ಮಾಡಿ ಆಯಾಸ ಆಗಿದೆ, ಏನು ಸೇವೆ ಮಾಡ್ಯಾನ್ರಿ? ಯಾರು ಸಾಮಾನ್ಯವಾಗಿ ಅಂಥ ಸೇವೆ ಮಾಡೋದಿಲ್ಲ, ದೇವರು ಮಾಡಿ ತೋರಿಸಾನೆ. ಕೃಷ್ಣ ರಾಜಸೂಯ ಯಾಗದಲ್ಲಿ ರಾಜರಾಜೇಶ್ವರ ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನೆ ಮಾಡಿ ದ್ಯಂಜಲು ಮೊದಲಾದ್ದು ರಾಜೀವಾಕ್ಷನು ಎತ್ತಿದಾಯಾಸದಿಂದಲೋ ಕಟಿಯಲ್ಲಿ ಕರವಿಟ್ಟನು ಪಂಡರಿ ರಾಯ ಕಟಿಯಲ್ಲಿ ಕರವಿಟ್ಟನು. ಪಾಂಡವರ ಮನೆ ರಾಜಸೂಯಾಗಾದಾಗ ಧರ್ಮರಾಜ ಇಲ್ಲಿ ಉಟುಕೂತಂಥವ್ರ ಎಲೆ ತೆಗಿಬಾಡಪ್ಪ, ಕೆಲಸಗಾರರಿಗೂ ಹೇಳ್ಬೇಡ, ಯಾಕೆ ನೋಡಂಗೆ ನಾ ಏನು ಮಾಡ್ತೀನಿ ಅಂತಂದು ಅಲ್ಲಿ ಕೂತಂಥ ದೊಡ್ಡ ದೊಡ್ಡ ಋಷಿಗಳು, ಸತ್ ಬ್ರಾಹ್ಮಣರು, ಸ್ವಯಂ ಪಾಕದವರು, ಋಷಿ ಶ್ರೇಷ್ಠರು, ಅಂಥವರ ಎಲೆಯೇ ದೇವರು. ನೋಡ್ರಿ, ರಾಜೀವಾಕ್ಷನು ಎಂಜಲು ಮೊದಲಾದ ಅಂದರೆ ಎಲೆ ತೆಗೆದು ಅದನ್ನು ಹೊರಗೆ ಹಾಕಿ ಬಂದು ಗೋಮಯ ಆಕಳ ಗೋಮಯದಿಂದ ಅಲ್ಲೆಲ್ಲ ಗೋಮ ಹಚ್ತಾನೆ. ದೇವರ ಕರುಣೆ ಅಲ್ಲನ್ರಿ ಇದು? ಮತ್ತೆ ದೇವರು ಎಷ್ಟು ಕರುಣೆ ರೀ, ಚೈದ್ಯ ಅಂದರೆ ಶಿಶುಪಾಲ. ಪಾಂಡವರ ರಾಜಸೂಯ ಯಾಗದಲ್ಲಿ ಶಿಶುಪಾಲ ಕೃಷ್ಣನಿಗೆ ಇಂಥ ಶಬ್ದ ಇಲ್ಲ ಅಂತಲ್ಲ, ಬಹಳ ಬಹಳ ಕೆಟ್ಟು ಮಾತಾಡ್ತಾನೆ, ಸುಮ್ಮನೆ ಕೂತಿರ್ತಾನೆ ದೇವರು. ಕೊನೆಗೆ 101 ತಪ್ಪು ಕ್ಷಮಿಸ್ತಾನೆ, ಆಮೇಲೆ ಚಕ್ರದಿಂದ ತಲೆ ಕತ್ತರಿಸ್ತಾನೆ. ಕತ್ತರಿಸಿದಾಗ ಅವನ ದೇಹದಾಗಿಂದ ಜೀವ ಪರಮಾತ್ಮ ಕೃಷ್ಣನ ಪಾದಕ್ಕೆ ಸೇರ್ಕೊಂಡ್ಬಿಡ್ತದೆ. ಅಂದರೆ ಕೆಟ್ಟ ಮಾತುಗಳಿಂದ ಚೈದ್ಯನ,
ಕೆಟ್ಟ ಮಾತು ಅಂದಂಥ ಚೈತ್ಯ ಅಂದರೆ ಶಿಶುಪಾಲನಿಗೂ ಸಾಯುಜ್ಯ ಕೊಡ್ತಾನೆ. ಅಂದ್ರೆ ಅರ್ಥ ಶಿಶುಪಾಲ ಕೆಟ್ಟು ಬೈದಿದ್ದಕ್ಕೆ ಅಂತಲ್ಲ, ಅವನಲ್ಲಿರುವಂಥ ಅವನ ದ್ವಾರ ಭಗವಂತನ ದ್ವಾರಪಾಲಕ ಜಯ ಜಯನಾಮಕ ತನ್ನ ದ್ವಾರಪಾಲಕನಿಗೆ ಸಾಯುಜ್ಯ ಕೊಟ್ಟ. ಅವನು ಬೈದಂಥ ದೈತ್ಯ ಅವನ ತಮಸ್ಸೆ ಇಲ್ಲಿ ಉತ್ಪ್ರೇಕ್ಷೆ ಮಾಡ್ತಾರೆ. ದೇವರ ಕರುಣೆ ಹೇಗಿದೆ ಅಲ್ಲಿಂದ ಒಪ್ಪಿಡಿ ಬಡಬ್ರಾಹ್ಮಣನ ಒಪ್ಪಿಡಿ ಅವಳಿಗೆ ಅಖಿಲ ಅರ್ಥ. ಅತ್ಯಂತ ಬಡವನಾದ ಕುಚೇಲ ಕೃಷ್ಣನನ್ನು ಭೇಟಿಯಾಗಲಿಕ್ಕೆ ಬರ್ತಾನೆ. ಹೇಗೆ ಬರ್ತಾನೆ? ಏನೋ ಅವು ತೊಗೊಂಬರೋದಿಲ್ಲ, ಮನೆಯಾಗಿದ್ದಂಥ ಒಣ ಅವಲಕ್ಕಿ ಒಂದು ಮುಷ್ಟಿ ತೊಗೊಂಬಂದಿರ್ತಾನೆ, ಅದನ್ನು ಕೊಡ್ಲಿಕ್ಕೆ ನಾಚಿಕೆ ಆಗ್ತದೆ. ಕೊನೆ ಕೃಷ್ಣನೇ ಏನಪ್ಪಾ ನಮಗೇನು ತಂದು ನಿಮ್ಮ ಹೆಂಡತಿ ಏನು ಕಳಿಸಾಳೆ ಅಂತ ಆ ಅವಲಕ್ಕಿಯನ್ನು ನೋಡಿ ಏ ನನಗೆ ಭಾಳ ಪ್ರೀತಿ ಅಂತ ಒಂದು ಮುಷ್ಟಿ ಬಾಯ ಹಾಕೋತಾನೆ. ನೋಡ್ರಿ, ದೇವರು ಒಂದು ಮುಷ್ಟಿ ಬಾಯಲ್ಲಿ ಹಾಕಿಕೊಂಡಿದ್ದಕ್ಕೆ ಅಲ್ಲಿ ಏನಾಯಿತು ಅವನಿಗೆ ಕುಚೇದನಿಗೆ? ಅವನ ಮನೆ ಗುಡಿಸಲು ಮಾಯಾಗಿ ಅರಮನೆ ಆಯಿತು. ಮನೆಯಾಗಿದ್ದಂಥ ಹರಕು ಮುರುಕು ವಸ್ತುಗಳೆಲ್ಲ ಹೋಗಿ ಕೃಷ್ಣನ ಅರಮನೆಯಂತೆ ಪ್ರತಿರೂಪವಾದ ಚಿಕ್ಕ ಅರಮನೆ ಆಯಿತು. ಅವನು ಕೊಟ್ಟಿದ್ದೇನು? ಒಂದು ಮುಷ್ಟಿ ಅವಲಕ್ಕಿ. ಅಂದರೆ ದೇವರು ಏನು ನೋಡ್ತಾನೆ? ಭಕ್ತಿಯನ್ನು ನೋಡ್ತಾನೆ. ಭಕ್ತಿಯ ತ್ವನನ್ನಯ ಶಕ್ಯ ಅಹಮೇ ಮಿದೋರ್ಜುನ ಅಂತ ಗೀತೆ ಒಳಗೆ ಕೃಷ್ಣ ಹೇಳಿಬಿಟ್ಟಾನೆ. ಆ ಬಡಬ್ರಾಹ್ಮಣನಾದ ಆ ಕುಚೇಲನ ಒಂದೇ ಮುಷ್ಟಿ ಅವಲಕ್ಕಿ. ಇನ್ನು ಭೀಷ್ಮಾಚಾರ್ಯರು ನೋಡ್ರಿ ಮುಂದೆ ಹೇಳ್ತಾರಲ್ಲ ಅವರು ಏನು ಅಂತಂದರೆ, ಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ. ಭೀಷ್ಮಾಚಾರ್ಯರು ಕೃಷ್ಣನ ಹಣೆಗೆ ಬಾಣ ಹೊಡಿತಾರೆ ಯುದ್ಧದಲ್ಲಿ. ಯಾಕೆ ಹೊಡಿತಾರೆ? ಕೃಷ್ಣನ ಸಿಟ್ಟ ಅಲ್ಲ. ಆ ಮಹಾಭಾರತವನ್ನು ಕೇಳಿದವರಿಗೆ ಓದ್ದವರಿಗೆ ಗೊತ್ತಿದೆ, ಆ ಮೊಟ್ಟ ಮೊದಲಿಗೆ ಮಹಾಭಾರತ ಯುದ್ಧ ಶುರುವಾದಾಗ ಯಾರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂದಾಗ ಭೀಷ್ಮಾಚಾರ್ಯರಿಗೆ ಮಾಡೋಣ ಅಂತ ದುರ್ಯೋಧನ ಅಂತಾನೆ. ಮೊದಲು ಸೇನಾಪತಿಗಳು ಅವರೇ ಅಂತ ಎಲ್ಲರೂ ಒಪ್ತಾರೆ. ಕರ್ಣ ಒಪ್ಪಲ್ಲ, ಏ ಬ್ಯಾಡ್ರಿ ಅವ್ರನ್ನೇನು ಕಳಿಸ್ತೀರಿ, ದುರ್ಯೋಧನ ನೀನು ಕೈ ಮುಗಿತೀನಿ, ವಯಸ್ಸಾಗಿ ಹೋಗಿದೆ, ಪಿತಾಮಹರು ಕೈ ನಡುಗುತ್ತದೆ ತಲೆ ನಡುಗುತ್ತದೆ, ಅವರು ಬಾಣ ಹೆಂಗೆ ಹಿಡಿತಾರೆ, ದಯಮಾಡಿ ಇವ್ರನ್ನ ಕಳಿಸ್ಬೇಡ. ಇವ್ರನ್ನ ಕಳಿಸಿದರೆ ಮೊದಲೇ ದಿವಸ ಅರ್ಜುನನ ಬಾಣಕ್ಕೆ ಸಾಯ್ತಾರೆ, ಇವ್ರನ್ನ ಕಳಿಸ್ಬೇಡಪ್ಪ ಅಂತಾರೆ. ಇಲ್ಲ, ಅವರು ಪಿತಾಮಹರು ಹೋಗಲಿ ಅಂತಾನೆ. ಆಗ ಭೀಷ್ಮಾಚಾರ್ಯ ಅಂತಾರೆ, ಕರ್ಣ ಭಾಳ ಸಂತೋಷ ಆಯಿತು, ಇರಲಿ, ನೀನು ಭಾಳ ವೀರ ಅಂಬ ನಿಂಗೆ ಹೆಮ್ಮೆ ಇದೆ ಅಲ್ಲಪ್ಪ, ನಾನು ಹೇಳ್ಕೊಂಬಲ್ಲ, ಆದರೆ ಒಂದೇ ಮಾತು ಹೇಳ್ತೀನಿ ಕೇಳು. ಕೃಷ್ಣ ಪ್ರತಿಜ್ಞೆ ಮಾಡ್ಯಾನೆ. ಏನು? ಮಹಾಭಾರತ ಯುದ್ಧದಲ್ಲಿ ನಾನು ಚಕ್ರವನ್ನು ಹಿಡಿಯೋದಿಲ್ಲ ಅಂತ. ನಾನು ಪ್ರತಿಜ್ಞೆ ಮಾಡ್ತೀನಿ, ಅವನ ಕೈನಲ್ಲಿ ಚಕ್ರ ಹಿಡಿಸ್ತೀನಿ. ಮಹಾಭಾರತದ ಹೇಳ್ತದೆ, ದಿನಾನಿ ದಶ ಭೀಷ್ಮಾನಿ ಭಾರದ್ವಾಜಾಜ ಪಂಚಚ. ಮಹಾಭಾರತ ಯುದ್ಧ 18 ದಿವಸ ನಡೆದರೆ 10 ದಿವಸ ಒಬ್ಬರೇ ಭೀಷ್ಮಾಚಾರ್ಯ ಯುದ್ಧ ಮಾಡ್ಯಾರೆ. ಎಂಥ ವೀರರೇ ಅವರು! ಅವ್ರ ಮುಂದೆ ನಿಂತವರು ನಿಂತು ಅಂದ್ರೆ ಸತ್ತ ಅಂತ ಲೆಕ್ಕ. ಒಂದು ಬಾಣ ಹೊಡೆದ್ರೆ ಏಕಕಾಲಕ್ಕೆ 100 ಜನ ಸಾಯ್ತಿದ್ರು. ಒಂದು ಬಾಣ ಹೊಡೆದ್ರೆ ಹೋಪು ಹೂ ಕೋಣಿಸ್ದಂಗೆ, ಅವ್ರು ಎದುರು ನಿಲ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಪಾಂಡವ್ರಿಗೆ ಯೋಚನೆ ಬಿದ್ದುಬಿಡ್ತು, ಹಂಗಾರೆ ಹೆಂಗೆ ಮಾಡಬೇಕು ಅಂದಾಗ ಇರಲಿ, ಕೃಷ್ಣ ಉಪಾಯ ಮಾಡ್ದ, ಕೊನೆಗೆ ಶಿಖಂಡಿನ ತಂದು ನಿಲ್ಲಿಸಬೇಕು ಅಂತೆಲ್ಲ ಆಯಿತು. ಪ್ರತಿಜ್ಞೆ ಮಾಡಿದ್ರಲ್ಲ ಕೃಷ್ಣನ ಕೆಲ ಚಕ್ರ ಹಿಡಿಸ್ತೀನಿ ಅಂತ, ಅದಕ್ಕೇನು ಮಾಡಿಬಿಟ್ರು, 9ನೇ ದಿವಸ ಬಾಣ ಹೊಡಿತ ಕೃಷ್ಣನ ಹಣೆಗೆ ಬಾಣ ಹೊಡೆದು ಬಿಟ್ರು. ಯದ್ಯಪಿ ಹೊಡಿಬಾರ್ದು, ಹೊಡೆದುಕೊಳ್ಳೆ ಹಿಂಗೆ ನೋಡ್ದ ಕೃಷ್ಣ, ಹಿಂಗೆ ಕಿತ್ತಿ ಅಥ್ಲ ಒಗದ. ಏನೋ ಅರ್ಜುನ, ಭೀಷ್ಮಾಚಾರ್ಯ ನನಗೆ ಬಾಣ ಹೊಡಿತಾ ಇದ್ದಾರಪ್ಪ, ಅವ್ರಿಗೆ ಬೇಗ ನೋಡು ಅಂತಾನೆ. ಅವರು ಇನ್ನೂ ಆ ಬಾಣ ತೆಗೆದಿದ್ದ ಮತ್ತೊಂದು ಬಾಣ ಹೊಡೆದ್ರು, ಗಪ್ಪ ಅಂತ ಅಲ್ಲೇ ಸಿಕ್ಕುಂಟು. ಕೃಷ್ಣ ಲೋಕದೃಷ್ಟಿಯಿಂದ, ಅಂದರೆ ಲೋಕದೃಷ್ಟಿ ಹೇಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬಾಣ ನಟ್ಟರೆ ಹೇಗೆ ಇದಾಗ್ತದೋ, ಅರ್ಜುನ ಸ್ವಲ್ಪ ತಡಿ, ನೀನು ಬಾಣ ಬಿಡಬೇಡ, ಈ ಪಿತಾಮಹ ಭೀಷ್ಮನನ್ನು ನಾನೇ ಸಾಯಿಸ್ತೀನಿ ಅಂತ ಚಕ್ರ ಹಿಡಿದು ಬಿಟ್ಟ. ಹಿಡಿದು ಕೂಡಲೇ ಹಿಡಿದು ರಥ ಹಿಡಿದು ಕೆಳಗೆ ಬರಲಿಕ್ಕೆ ಎತ್ತಿದ ಭೀಷ್ಮಾಚಾರ್ಯ ಉದ್ದಕ್ಕೆ ನಮಸ್ಕಾರ ಮಾಡಿ, ಕೃಷ್ಣ ಎಂಥ ಕರುಣೆಯಪ್ಪ ನಿನಗೆ, ನಾನು ಪ್ರತಿಜ್ಞೆ ಮಾಡಿದ್ದೆ ಚಕ್ರ ಹಿಡಿಸ್ತೀನಿ ಅಂತ, ನೀನು ಪ್ರತಿಜ್ಞೆ ಮಾಡಿದ್ದಿ ಚಕ್ರ ಹಿಡಿಯುವುದಿಲ್ಲ ಅಂತ, ನಿನ್ನ ಕರುಣೆ ಎಷ್ಟಪ್ಪ, ಭಕ್ತನ ಪ್ರತಿಜ್ಞೆ ನಡೀಲಿ, ನಿನ್ನ ಪ್ರತಿಜ್ಞೆ ಸುಳ್ಳಾದರೂ ಚಿಂತಿಲ್ಲ, ಭಕ್ತನ ಪ್ರತಿಜ್ಞೆ ನಡಿಬೇಕು ಎಂಬ ದೃಷ್ಟಿಯಿಂದ ನೀನು ಚಕ್ರ ಹಿಡಿದೆಪ್ಪ ಸಾಕು, ನನಗೆ ಉದ್ಧಾರ ಅದೇ ಅಂತಂದು ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ಟು, ಏನು ಭೀಷ್ಮಾಚಾರ್ಯ ಅಂತ. ಅದಕ್ಕೆ ನೋಡ್ರಿ ಅಲ್ಲಿಂದ ನೋಡ್ರಿ, ಅಂದರೆ ಇವನ್ನೆಲ್ಲ ದೇವರು ಎಣಿಸಿದ್ನ ಆಯಿತು. ಇನ್ನು ಇದೇ ಹರಿಕಥಾಮೃತಸಾರ, ಯಾಕೆ ನನಗೆ ಏನು ಕರುಣಾ ನಿಧಿಯೋ ಅಂತ ಹೇಳಬೇಕಾದ್ರೆ ಹರಿಕಥಾಮೃತ ಸಾರ ಬೇಸ್ ಇಟ್ಕೊಂಡೇ ಹೇಳ್ರಿ ಅಂತ ನನಗೆ ಹೇಳಿದರು. ಅದಕ್ಕೆ ನಾನು ಬೇರೆ ಪುರಾಣ ಜಾಸ್ತಿ ತೊಗೊಳ್ಳಿಲ್ಲ, ಹರಿಕಥಾಮೃತಸಾರದೇ ತೊಗೊಂಬೋಣ. ದೇವರ ಕರುಣೆ ಎಷ್ಟು ಅಂತ ಹೇಳ್ತಾರೆ, ಪಾಪ ಕರ್ಮವ ಸಹಿಸುವಡೆ
ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ನೀ ಪಯೋಜ ಭವಾಂಡದೊಳಾವಲ್ಲಿ ನಾ ಕಾಣೆ ಗೋಪಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡ್ದ ಮಹಾಪರಾಧಗಳೆಣಿಸಿದನೆ ಕರುಣಾ ಸಮುದ್ರ ಹರಿ. ನೋಡ್ರಿ, ಇವರಿಷ್ಟು ಜನ ಮಹಾಮಹಾ ಪಾಪ ಮಾಡ್ಯಾರೆ, ಆದರೂ ದೇವರು ಕ್ಷಮಿಸಿ ರಕ್ಷಣೆ ಮಾಡ್ದ. ಯಾರಪ್ಪ? ಗೋಪ ಗುರುವಿನ ಮಡದಿ. ಗೋಪ ಅಂದರೆ ಚಂದ್ರ, ಒಂದು ಅರ್ಥದಲ್ಲಿ. ಬಹಳ ಅರ್ಥ ಇವೆ, ನಾನು ಒಂದು ಅರ್ಥ ಹೇಳ್ತೇನೆ. ಗೋಪ ಅಂದರೆ ಚಂದ್ರ. ಅವನೇನು ಮಾಡ್ದ? ಚಂದ್ರ ಗುರುವಿನ ಮಡದಿ ಬೃಹಸ್ಪತ್ಯಾಚಾರ್ಯರ ಹೆಂಡತಿ ತಾರೆ, ಆ ತಾರೆಯ ಸಂಪರ್ಕ ಹೊಂದಿ ಅಲ್ಲಿ ಒಬ್ಬ ಮಗನ ಹುಟ್ಟಿಸಿಬಿಟ್ಟ, ಅವನೇ ಬುಧ. ಅಲ್ರಿ, ಗುರುಪತ್ನಿ ಗಮನ ಮಾಡಿದ್ನ ಚಂದ್ರ, ಮಹಾಪರಾಧ ಇರಲಿ, ಅದಕ್ಕೆಲ್ಲ ಪರಿಹಾರ ಮಾಡಿಕೊಂಡು ಇರಲಿ, ಅಂತೂ ಅದು ಒಂದು ತಪ್ಪು ಮಾಡ್ದ, ಆದರೆ ದೇವರು ಕ್ಷಮಿಸಿದ ಅವನ, ಇರಲಿ. ಹಾಗಾದರೆ ಗೋಪ ಆತು ಚಂದ್ರ, ಗುರುವಿನ ಮಡದಿ. ಹಾಗಾದರೆ ಇವಳಿಗೆ ತಾರೆ ಬೃಹಸ್ಪತ್ಯಾಚಾರ್ಯ ಹೆಂಡತಿ, ಅವಳು ತಪ್ಪು, ಚಂದ್ರನ ಸಂಪರ್ಕ ಮಾಡಬಾರ್ದಾಗಿತ್ತು, ಆದರೂ ಮಾಡಿದ, ಆದರೂ ದೇವರು ಇರಲಿ ಅಂದ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಸಿ ಅವರ ಪಾಪವನ್ನು ಕಳೆದ. ಇನ್ನು ಭೃಗು ನಗಚಾಪ, ಭೃಗು ಋಷಿಗಳು ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀನಿವಾಸ ಕಲ್ಯಾಣ ಕೇಳಿದವ್ರಿಗೆ ಗೊತ್ತಿದೆ, ಭೃಗು ಋಷಿಗಳು ದೇವತೆಗಳಲ್ಲಿ ಯಜ್ಞ ಮಾಡ್ತಾ ಇರ್ತಾರೆ ಗಂಗಾ ತೀರದಲ್ಲಿ. ನಾರದರು ಬಂದರೆ ಕೇಳ್ತಾರೆ, ಅಲ್ಲಪ್ಪ ಸುಮ್ಮನೆ ಯಜ್ಞ ಮಾಡಲಿಕ್ಕೆತ್ತಿರೋ, ತಿಳಿದು ಮಾಡ್ತಿರೋ, ಆ ಗೋವಾ ಸುರೋತ್ತಮಂ ಭೂಯ, ಯಾರು ನಿಮ್ಮಲ್ಲಿ ದೇವತೆಗಳು ಶ್ರೇಷ್ಠ ಯಾರು ಅಂದಾಗ ಅಲ್ಲಿ ಭೃಗು ಋಷಿಗಳು ಕೂತಿರ್ತಾರೆ, ಅವ್ರಿಗೆ ಹೇಳ್ತಾರೆ, ಶೀಘ್ರ ಗಚ್ಚ ಮಹಾಭೂತೆ ವೇದಿತವ್ಯಂ ಸುರೋತ್ತಮಂ. ಏ ಭೃಗು, ನೀವು ಮನೋವೇಗದಲ್ಲಿ ಹೋಗ್ತೀರಿ, ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು ತಿಳ್ಕೊಂಬರ್ರಿ ಅಂದಾಗ ಮೊದಲೇ ಬ್ರಹ್ಮಲೋಕಕ್ಕೆ ಬರ್ತಾರೆ, ಮಾತೇ ಆಡಿಸೋದಿಲ್ಲ, ಏವನಿಗೆ ಅಜ್ಞಾನ ಅಂತಾರೆ. ಕೈಲಾಸಕ್ಕೆ ಬಂದಾಗ ಅಲ್ಲಿ ರುದ್ರದೇವರು ಪಾರ್ವತಿ ಮತ್ತು ಪ್ರಮಥಗಳಿಂದ ನರ್ತನ ಮಾಡ್ತಿರ್ತಾರೆ, ತ್ರಿಶೂಲಾಯ್ತ ಹೊಡೆಯಲಿಕ್ಕೆ ಹೋಗ್ತಾರೆ, ಶಾಪಾನೆ ಕೊಡ್ತಾರೆ, ಶಿಷ್ಟೇನ ಇವ ಸುಪೂಜ್ಯತೆ. ಮನೆಗೆ ಬಂದವರಿಗೆ ಅತಿಥಿ ಸತ್ಕಾರ ಮಾಡೋದು ಬಿಟ್ಟು ನನಗೆ ತ್ರಿಶೂಲದಿಂದ ತೋರಿಸ್ತೀಯ, ಭೂಮಿಯಲ್ಲಿ ನಿನಗೆ ಮೂರ್ತಿ ಪೂಜೆ ಇಲ್ದಂಗಾಗಲಿ, ನೀನು ಲಿಂಗದಿಂದನೇ ತೃಪ್ತಿಗೊಳ್ಳು ಅಂತ. ನೋಡ್ರಿ, ಪ್ರಾಕಾರ ಗೋಪುರಂ ಮತ್ವ, ಅನೇಕ ಪ್ರಾಕಾರಗಳನ್ನು ದಾಟ್ಕೊಂಡು ವೈಕುಂಠಕ್ಕೆ ಬರ್ತಾರೆ. ತತ್ವದೃಷ್ಟ ಜಗನ್ನಾಥಂ ರಮಯಂ ರಮಯಾಸ. ನೋಡಿ, ರಮಮಾಣ ರಮಯಾಸ, ಅಲ್ಲಿ ರಮಾದೇವಿ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಇದ್ದು ಮಂಚದ ಮೇಲೆ ಮಲ್ಕೊಂಡಿರ್ತಾನೆ. ಶೇಷ ಮಂಚದ ಮೇಲೆ ಲಕ್ಷ್ಮೀದೇವಿ ಕಾಲು ಒತ್ತಾ ಕೂತಿರ್ತಾಳೆ, ತಡ್ಕೊಳಿಕ್ಕಾಗದೆ ಭೃಗು ಋಷಿಗಳು ತತ್ತಾಡಯತಿ ಗೋವಿಂದಂ ಭೃಗಂ ತಪಾದ ತಲೇನ ತಂ, ತಮ್ಮ ಪಾದದಿಂದ ಭೃಗು ಋಷಿಗಳು ಆ ವಿಷ್ಣುವಿನ ಎದೆಗೆ ಒದ್ದು ಬಿಡ್ತಾರೆ, ಎದ್ದು ಹೊರಟೇ ಬಿಡ್ತಾರೆ. ಸ್ವಲ್ಪ ವಿಚಾರ ಮಾಡಿರಿ, ದೇವರ ಕರುಣೆ ಎಷ್ಟು ನಮಗೆಲ್ಲ ಗೊತ್ತಿದೆ. ನಮ್ಮ ಹೆಂಡತಿ ನಮ್ಮ ಜೊತೆಗಿದ್ದಾಗ ಯಾರಾದರೂ ನಮಗೆ ಬೈದರೆ, ನಮಗೆ ಅವಮಾನ ಮಾಡಿದರೆ ನಮಗೆ ಭಾರಿ ಸಿಟ್ಟು ಬರ್ತದೆ. ನಾವು ಅಂತೀವಿ, ನಾವೊಬ್ಬನೇ ಇದ್ದ, ನೀ ಬೈಬೇಕಾಗಿತ್ತು, ನನ್ನ ಹೆಂಡತಿ ಎದುರಿಗೆ ಅವಮಾನ ಮಾಡಿದಿ, ತಪ್ಪು ಮಾಡಿದಿ ಅಂತ. ಆದರೆ ದೇವರು ತನ್ನ ಹೆಂಡತಿ ಲಕ್ಷ್ಮೀದೇವಿ ಏಕಾಂತ ಬೆಡ್ರೂಮ್ ಅಂದರೆ ಏಕಾಂತ ಕೊಠಡಿ ಅಲ್ಲಿ ತನಕ ಬಂದು ಎದೆಗೆ ಕಾಲಿಂದ ಬದ್ದಂಥ ಭೃಗು ಋಷಿಗಳಿಗೆ ದೇವರು ಏನು ಮಾಡಿದ್ರಿ, ಬೈದ್ನ ಕೆಳಗಿಳಿದು ಬಂದು ಕಾಲು ಹಿಡ್ಕೊಂಡ, ನಾನು ನಿಮ್ಮನ್ನು ನೋಡಲಿಲ್ಲ, ನ ಜಾನೆ ಕರ್ಮ ಎಷ್ಟು ಕಂಚಿತ್, ನೀವು ಬಂದಿದ್ದು ನಾನು ನೋಡಲಿಲ್ಲ, ದಯಮಾಡನ್ನು ಕ್ಷಮಿಸ್ರಿ ಅಂತ ಅವರನ್ನು ಕೂಡಿಸಿ ಅವರಿಗೆ ಪಾದ ಪ್ರಕ್ಷಾಲನ ಮಾಡಿ ಆ ಭೃಗು ಋಷಿಗಳ ಪಾದೋದಕನ್ನು ತಲೆ ಮೇಲೆ ಹಾಕ್ಕೊಂಡು ಅಲ್ಲಿಂದ, ಲಕ್ಷ್ಮೀ ಇದನ್ನು ಮನೆಗೆಲ್ಲ ಹಾಕಿಬಿಡು, ಯಾಕೆ ಬ್ರಾಹ್ಮಣರ ಪಾದೋದಕ ಭಾಳ ಪವಿತ್ರ ಅಂಬುವಂಥ ವಿಚಾರವನ್ನು ನಾವು ತಿಳ್ಕೋತಾ ಇದ್ದೀವಿ. ಇದು ಭೃಗು. ಇನ್ನು ನಗಚಾಪ ಅಂದರೆ ರುದ್ರದೇವರು, ಅಂದರೆ ಮೇರು ಪರ್ವತದಂತೆ ತಮ್ಮ ಪಿನಾಕ ಧನಸ್ಸು ಉಳ್ಳಂಥ ರುದ್ರದೇವರು ಏನು ಮಾಡಿದರು, ಒಮ್ಮೆ ಪರಮಾತ್ಮನ ಮೋಹಿನಿ ರೂಪಕ್ಕೆ ಮರುಳಾಗಿ ದೇವರನ್ನೇ ಆಲಿಂಗನ ಮಾಡ್ಕೊಳಿಕ್ಕೆ ಹೋಗಿದ್ದರು. ದೇವರು ನೋಡ್ದ, ಏನೋ ಇವನು ಅಂತಂದು, ಆದರೂ ಕ್ಷಮಿಸಿದರು. ಆದ್ದರಿಂದ ಕರುಣೆಗಳಿಗೆ ಅರಸ. ಇನ್ನೊಂದು, ದೇವರಲ್ಲಿ ಎಷ್ಟು ಕರುಣೆ ಇದೆಯಪ್ಪ ಅಂತಂದರೆ, ಸ್ವಲ್ಪ ಮಹಾಭಾರತ ರಾಮಾಯಣ ಭಾಗವತಾದಿ ಗ್ರಂಥಗಳನ್ನು ಅವಲೋಕನ ಮಾಡಿದವರಿಗೆ, ಕೇಳಿದವರಿಗೆ ಗೊತ್ತಿದೆ, ನಿಜವಾಗಲೂ ದೇವರ ಭಕ್ತರು ಅಂತ ಯಾರಿದ್ದಾರೆ ಅವರು ದೇವರನ್ನು ಹುಡುಕೊಂಡೇ ಹೋಗಿಲ್ಲರಿ, ತಾವಿದ್ದಲ್ಲೇ ದೇವರನ್ನು ಕರೆಸಿದ್ದಾರೆ. ತಮ್ಮ ಭಕ್ತಿಯ ಪರಾಕಾಷ್ಠತೆಯಿಂದ ತಾವಿದ್ದಲ್ಲೇ ದೇವರನ್ನು ಕರೆಸ್ಯಾರೆ. ಯಾರ್ರಿ ಅವರು? ಉದಾಹರಣೆಗೆ ಹನುಮಂತ ದೇವರು, ಅವರು ಋಷ್ಯಮುಖ ಮತ್ತು ಕಿಷ್ಕಿಂಧೆ ಒಳಗಿದ್ದರು, ಅವರು ರಾಮನ ಹುಡುಕೊಂಡು ಹೋಗಲಿಲ್ಲ, ಅವರಿದ್ದಲೇ ರಾಮಚಂದ್ರ ಬಂದ. ಸೀತಾನ್ವೇಷಣೆಯ ನೆವದಿಂದ ತನ್ನ ಭಕ್ತನಾದ ಆಂಜನೇಯನಿಗೆ, ಹನುಮಂತನಿಗೆ ಅನುಗ್ರಹ ಮಾಡಬೇಕು ಅಂತ
ಹನುಮಂತ ದೇವರಿದ್ದಲ್ಲೇ ರಾಮ ಬಂದನೇ ಹೊರತಾಗಿ ರಾಮ ಅದು ಆಂಜನೇಯ ರಾಮನ ಹುಡುಕೊಂಡು ಹೋಗಲಿಲ್ಲ. ಅಲ್ಲಿಂದ ಜಟಾಯು ಅಂತ ಒಂದು ಪಕ್ಷಿ, ರಾಮಾಯಣ ಕೇಳಿದವ್ರಿಗೆ ಗೊತ್ತಿದೆ, ಸೀತಾದೇವಿಯನ್ನು ಸೀತಾಕೃತಿಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋಗಬೇಕಾದರೆ ತಡಿಬೇಕು ಅಂತಂದು ಜಟಾಯು ಬಂದು ರಾವಣನಿಗೆ ಯುದ್ಧ ಶುರು ಮಾಡ್ತು, ರಾವಣನ ಕುಕ್ಕುಬಿ ಸಾಯಿಸಬೇಕು ಅಂತ. ಆದರೆ ರಾವಣ ತನ್ನ ಖಡ್ಗದಿಂದ ಅದರ ರೆಕ್ಕೆಗಳನ್ನು ಕತ್ತರಿಸಿದ, ಅದು ಕೆಳಬಿತ್ತು. ಆಗ ಸೀತಾದೇವಿ ಅವ್ರಿಗೆ ಹೇಳಿದ್ಲು, ರಾವಣ ಅಪಹಾರ ಮಾಡಿಕೊಂಡು ಹೋಗ್ತಿದ್ದ, ರಾಮನ ದರ್ಶನ ಆಗೋದಂಗ ನೀ ಬದುಕು ಅಂತ. ಅದು ಒದ್ದಾಡ್ಕೊಳ್ತಾ ಬಿದ್ದಿತ್ತು, ರಾಮ ರಾಮ ಅಂತಿತ್ತು. ನೋಡ್ರಿ, ಸೀತಾನ್ವೇಷಣೆಯ ನೆವದಿಂದ ಜಟಾಯು ಬಿದ್ದಂಥ ಪ್ರದೇಶಕ್ಕೆ ರಾಮ ಮನೆ ಹೊತ್ತಾಗಿ ರಾಮ ಆ ಜಟಾಯು ರಾಮನ ಹುಡುಕೊಂಡು ಹೋಗಲಿಲ್ಲ, ಜಟಾಯು ಇದ್ದಲ್ಲೇ ರಾಮ ಬಂದ. ಅಲ್ಲಿಂದ ಶಬರಿ, ರಾಮಾಯಣ ಕೇಳಿದವ್ರಿಗೆ ಗೊತ್ತಿದೆ, ಶಬರಿ ತನ್ನ ಮತಂಗ ಋಷಿಗಳ ಆಶ್ರಮದ ಬಳಿ ಇದ್ದಂಥ ಶಬರಿಯೇ ತನ್ನ ಗುಡಿಸಲು ಆಶ್ರಮದಲ್ಲಿದ್ದು 24 ತಾಸು ರಾಮ ರಾಮ ಶ್ರೀರಾಮ ಶ್ರೀರಾಮ ಅಂತಿದ್ಲು. 5 ವರ್ಷದ ಹುಡುಗಿಯಿಂದ ಇವತ್ತು ಅವಳಿಗೆ 80 ವರ್ಷ, 80 ವರ್ಷ ತನ್ನ ಆಶ್ರಮದಲ್ಲಿ ರಾಮದೇವರ ಸ್ಮರಣೆ ಮಾಡ್ತಾನೆ ಇದ್ಲು. ಪುನಃ ರಾಮದೇವರು ಸೀತಾನ್ವೇಷಣೆಯ ನೆವದಿಂದ ಶಬರಿ ಮನೆಗೆ ಬಂದನೇ ಹೊರತಾಗಿ ಶಬರಿ ರಾಮನ ಹುಡುಕೊಂಡು ಎಲ್ಲೂ ಹೋಗಲಿಲ್ಲ. ನೋಡಿ ಸ್ವಲ್ಪ ವಿಚಾರ ಮಾಡಿರಿ, ಯಾರು ಹೋಗ್ಯಾರ ನೋಡಿರಿ, ಅವರೆಲ್ಲ ಮಹಾಭಕ್ತರು. ಅಲ್ಲಿಂದ ವಿದುರ, ಪಾಂಡವರು ಕೌರವರು ಮಹಾಭಾರತದ ಯುದ್ಧ ತೀರ್ಮಾನ ಆದಾಗ ಸಂಧಿಗೋಸ್ಕರ ಕೃಷ್ಣನ ಕಳಿಸ್ತಾರೆ, ಸಂಧಿ ಮಾಡ್ಕೊಂಬಾರಪ್ಪ ಅಂತಂದು. ಕೃಷ್ಣ ಏನು ಮಾಡ್ತಾನ್ರಿ, ಸೀದಾ ಎಲ್ಲಿ ಹೋಗಬೇಕಾಗಿತ್ತು ಅವನು, ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿ ಕೌರವರು ಎಲ್ಲ ಇದ್ದರಲ್ಲ ಭೀಷ್ಮ ದ್ರೋಣ, ಅಲ್ಲಿ ಹೋಗಬೇಕಾಯಿತು. ಅದಕ್ಕೆ ಕೃಷ್ಣ ಬರ್ತಾನೆ ಅಂತಂದು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕರ್ಣ ಶಕುನಿ ಕೃಪಾಚಾರ್ಯರು ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ಎಲ್ಲರೂ ತಮ್ಮನೆ ಒಳಗೆ ಭಕ್ಷ್ಯ ಭೋಜ್ಯ ಅಡುಗೆ ಮಾಡಿದರು. ಯಾಕೆ ಅವನು ಎಲ್ಲಿ ಊಟ ಮಾಡ್ತಾನೆ ಮಾಡಲಿ, ಕೃಷ್ಣ ಎಲ್ಲೆಲ್ಲೆಲ್ಲೂ ಹೋಗಲಿಲ್ಲರಿ. ದರ ಬಂದ, ಇನ್ನೂ ಹಸ್ತನಾಪುರ 5 ಮೈಲಿತ್ತು. ಸಾರಥಿನ ಕೇಳ್ದ, ಏನಪ್ಪ ಹಸ್ತನಾಪುರ ಇನ್ನು ಎಷ್ಟು ದೂರ? ಕೃಷ್ಣ ಅಲ್ಲೂ ಕಾಣಿಸ್ತಾ ನೋಡು, ಭವನಗಳು ಅಲ್ಲಿದೆ, ಮತ್ತು ಇದೇ ಪ್ರದೇಶ, ಇದು ಹರಿಜನರ ಕೇರಿ, ಇಲ್ಲಿ ಯಾರ ಮನೆ ಅದ? ವಿದುರ. ಏ ಇಲ್ಲೇ ನಡಿ ಹಂಗಾರೆ. ಕೃಷ್ಣ ಅಲ್ಲಿ ಕಾಯ್ತಿದ್ದಾರೆ, ಕಾದರೂ ಚಿಂತಿಲ್ಲ, ವಿದುರನ ಮನೆ ನಡಿ ನೋಡ್ರಿ. ಅದಕ್ಕೆ ವಿದುರ ಮನೆಯ ಪಾಲುಂಡು ಸುಯೋಧನನ ಮಾನವನೇ ಕೊಂಡ, ಅಲ್ಲಿ ಹೋಗಲಿಲ್ಲ, ವಿದುರನ ಮನೆ ಬಂದು ಹಾಲು ಕುಡ್ದ. ನೋಡ್ರಿ, ಅಂದರೆ ಏನು ನಮ್ಗೆ ಗೊತ್ತಾಗ್ತದೆ, ವಿದುರ ಏನು ಕೃಷ್ಣನ ಹುಡ್ಕೊಂಡು ಬಂದಿದ್ದಿಲ್ಲ, ಕೃಷ್ಣನೇ ಅವನ ಭಕ್ತಿಗೆ ಮೆಚ್ಚ ಅವನ ಮನೆಗೆ ಹೋದ. ಯಾಕ್ರಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಯಾಕೆ ಹೋಗಲಿಲ್ಲ? ಅವನಂದ, ನನಗೆ ಕಾಚಾ ಪೀಚಿ ಆಚಾರ ಬೇಡ, ಕಾಚಾ ಪೀಚಿ ಆಚಾರು ಅಂದರೆ ನನ್ನ ಮೇಲೆ ನನ್ನ ಭಕ್ತರಾದ ಪಾಂಡವರಿಗೆ ವಿರುದ್ಧ ಮಾಡುವಂಥ ದುರ್ಯೋಧನನ ಪಕ್ಷದಾಗಿದ್ದಾರೆ ಭೀಷ್ಮ ದ್ರೋಣಾದಿಗಳು, ಅವ್ರ ಮನೆ ಊಟ ನನಗೆ ಬೇಡಪ್ಪ, ನನಗೆ ವಿದುರನ ಮನೆ ಹಾಲೇ ಸಾಕು. ನೋಡಿ ಎಷ್ಟು ವಿಚಾರ. ಅಲ್ಲಿಂದ ಇನ್ನೊಬ್ಬನ್ರಿ, ಯಾರು, ಮುಚುಕುಂದ ಅಂತ. ಮುಚುಕುಂದ ಅಂಬೋನು ಒಂದು ಬಾರಿ ಕೃತಯುಗದಲ್ಲಿ ದೇವೇಂದ್ರನಿಗೆ ಸ್ವರ್ಗಕ್ಕೆ ಹೋಗಿ ಯುದ್ಧದಲ್ಲಿ ಸಹಾಯ ಮಾಡಲಿಕ್ಕೆ ಹೋಗಿದ್ದ. ದೈತ್ಯರಿಗೂ ದೇವೇಂದ್ರನಿಗೂ ಯುದ್ಧ ನಡೆದಿತ್ತು, ಮುಚುಕುಂದನ ಕರೆಸಿದ್ದರು. ಅವನು ಸೂರ್ಯವಂಶದ ಒಬ್ಬ ಚಕ್ರವರ್ತಿ. ಯುದ್ಧ 6 ತಿಂಗಳು ಯುದ್ಧ ಆಯಿತು, ಕೊನೆಗೆ ಇಂದ್ರ ದೇವರಿಗೆ ಜಯ ಆಯಿತು. ಮುಚುಕುಂದ, ನಿನಗೆ ಏನು ಬೇಕಪ್ಪ? ಅವನಂದ, ನನಗೆ ಆಯಾಸ ಆಗಿಬಿಟ್ಟದೆ, 6 ತಿಂಗಳು ಹಗಲು ರಾತ್ರಿ ಯುದ್ಧ ಮಾಡಿ ನಾನು ಮಲ್ಕೋತೀನಿ. ಏ ಅದೇ ಮಲ್ಕೋ, ನಮ್ಮ ರೂಮ್ನಾಗ ಮಲ್ಕೋ. ಏ ನಾ ಭಾಳ ಹೊತ್ತು ಮಲಗಬೇಕು, ಎಷ್ಟೊತ್ತನ ಮಲ್ಕೋ. ಏ ಹಂಗಲ್ಲ, ನಾನು ಮಲಗಿದಾಗ ಯಾರು ನನ್ನ ಎಬ್ಬಿಸಿದರೆ ನಾನು ಕಣ್ಣು ತೆಗೆದ್ರೂ ಸುಟ್ಟು ಬೂದಿ ಆಗ್ಬೇಕು. ಏ ಹಂಗೆ ನೀ ಮನೆ ಮಲ್ಕೋಬೇಡ, ಹುಡುಗರದ ಗದ್ದಲ ಗಿದ್ದಲ ಇರ್ತದೆ ಅಂತ ದೇವತೆಗಳನ್ನು ಕರೆದು ಈ ಮುಚುಕುಂದನ ಕರ್ಕೊಂಡು ಭರತ ಖಂಡಕ್ಕೆ ಹೋಗಿ ದ್ವಾರಕಾಪಟ್ಟಣದ ಹೊರಗಿರುವಂಥ ರೈವತ ಪರ್ವತದ ಒಳಗೆ ಮಲಗಿಸಿ ಬಂದ್ಬಿಟ್ರು. ಕರ್ಕೊಂಡು ಹೋಗಿ ಮಲಗಿಸಿಬಿಟ್ರಪ್ಪ. ಯಾವಾಗ್ರಿ ಕೃತಯುಗದ ಮಲಗಿಸ್ಯಾರೆ, ಕೃತ ಮುಗಿತು, 18 ಲಕ್ಷ ವರ್ಷ ಕೃತಯುಗ ಮುಗಿತು, ತ್ರೇತಾಯುಗ 12 ಲಕ್ಷ ವರ್ಷ ಅದು ಮುಗಿತು, ಅಲ್ಲೇ ಮಲಗಿದ್ದ. ದ್ವಾಪರ ಯುಗ 10 ಲಕ್ಷ ಮುಗಿಲಿಕ್ಕೆ ಬಂದದೆ, ದ್ವಾಪರ ಇನ್ನೂ ಮುಗಿದಿದ್ದಿಲ್ಲ. ನೋಡ್ರಿ, ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು 30-32 ಲಕ್ಷ ವರ್ಷ ಮಲಗ್ಯಾನೆ, ಇನ್ನೂ ಮಲಗ್ಯಾನೆ. ಅಯ್ಯ, ಮತ್ತು ಅವ್ರು ಆಹಾರ ಇಲ್ಲದೆ ನೀರಿಲ್ಲದೆ ಹೆಂಗೆ ಬದುಕಿದ್ದ ಅಂದರೆ, ಪ್ರತಿ ವರ್ಷ ನೀವು ಪಂಚಾಂಗ ಶ್ರವಣ ಮಾಡಿದಾಗ ಕೇಳ್ತೀರಿ ನೋಡ್ರಿ, ಕೃತಯುಗ ಧರ್ಮ ಅಸ್ಥಿಗತ ಪ್ರಾಣ, ಮೂಳೆ ಗಟ್ಟಿದ್ದುಬಿಟ್ರೆ ಸಾಕು ಬದುಕ್ತಾರೆ. ಅದಕ್ಕೆ ಹಿಂದೆ ಹಿರಣ್ಯಕಶಿಪು ರಾವಣ ಅವ್ರು ತಪಸ್ಸು ಮಾಡಬೇಕಾದ್ರೆ ಮೈಮೇಲೆಲ್ಲ ಹುತ್ತ ಬೆಳೀತಿತ್ತು, ಆದರೂ ಬದುಕಿರ್ತಿದ್ರು.
ಯಾಕೆ ಹುತ್ತ ಬೆಳೆದ್ರು ಹೆಂಗೆ ಬದುಕ್ತಿದ್ರಪ್ಪ ಅಂದರೆ ಅಸ್ಥಿ ಮೂಳೆ ಗಟ್ಟಿದ್ರು ಸಾಕು. ಹಾಗೆ ಅವನ ಕೃತಯುಗ್ರವನು ಆಗಿದ್ದರಿಂದ ಮುಚುಕುಂದ ಮಲಗಿದ್ದ, ಕೃಷ್ಣ ವಿಚಾರ ಮಾಡ್ದ. ಮಲಗಿ ಮಲಗಿ ಭಾಳ ಮಲಗಬಾರ್ದ್ರಿ, ನಮ್ಮ ಶಾಸ್ತ್ರ ಹೆಂಗೆ ಗೊತ್ತೇನೋ, ಭಾಳ ಮಲಗಿದ್ರೂ ಪಾಪ ಬರ್ತದೆ. ಹಾಗಾದರೆ ಕಣ್ಣಿಗೆ ಕಣ್ಣು ಹಚ್ಚದೆ ಸುಮ್ಮನೆ ಎದ್ದು ಕೂತರೂ ಪಾಪ ಬರ್ತದೆ. ಅಯ್ಯ, ಭಾಳ ಮಲಗೋಂಗಿಲ್ಲ, ಭಾಳ ನಿದ್ದೆ ಕೆಡೋಂಗಿಲ್ಲ. ಕೃಷ್ಣ ವಿಚಾರ ಮಾಡ್ದ, ಮಲಗಿ ಮಲಗಿ ದೋಷ ಬಂದಿದೆ. ಇವನ ದೋಷ ಪರಿಹಾರ ಆಗಬೇಕು ಅಂದರೆ ಇವನಿಂದ ಒಬ್ಬ ದುಷ್ಟನ ಸಂಹಾರ ಮಾಡಿಸ್ತೀನಿ. ದುಷ್ಟನ ಸಂಹಾರ ಆದರೆ ದುಷ್ಟ ಸಂಹಾರ ಅಂಬೋದು ಪುಣ್ಯ ಅಂತಂದು ಕಾಲಯವನ ಅಂತ ಒಬ್ಬನು ಜರಾಸಂದನಿಂದ ಕಳಿಸಲ್ಪಟ್ಟಂಥ ಒಬ್ಬ ದೈತ್ಯ ಕೃಷ್ಣನ ಸಂಹಾರಕ್ಕೆ ಬಂದಿರ್ತಾನೆ. ಅವನಿಗೊಂದು ವರ ಇರ್ತದೆ, ಅವನಿಗೆ ಬೇರೆ ಯಾರಿಂದನು ಸಾಯಿರೋದಿಲ್ಲರಿ. ಅದಕ್ಕೆ ಕೃಷ್ಣ ಏನು ಮಾಡ್ತಾನೆ, ಅವನ ಜೊತೆಗೆ ಯುದ್ಧ ಮಾಡ್ತಾ ಮಾಡ್ತಾ ಬೇಕಂತಲೇ ಸೋತಂತೆ ಓಡ್ಲಿಕ್ಕೆ ಹತ್ತಾನೆ. ಅವನು ತಿಳ್ಕೊತಾನೆ, ಹೆದರ್ಕೊಂಡು ಹೋಗ್ತಾನೆ ಅಂತ ಬೆನ್ನು ತಗೊಂಡ್ಬರ್ತಾನೆ. ಕೃಷ್ಣ ನೇರವಾಗಿ ಆ ರೈವತ ಗುಹೆಗೆ ಬರ್ತಾನೆ. ಇವನಂತಾನೆ, ಕೃಷ್ಣ ಅಲ್ಲೆಲ್ಲಿ ಹೋಗ್ತಿದ್ದಿ, ಅಲ್ಲಿ ಅತ್ಲ ಹಿತ್ಲಬಾಗಲಿಲ್ಲ, ನೀ ಅಲ್ಲಿ ಬಂದು ನೀನು ಸಾಯಿಸ್ತೀನಿ ಅಂತ ಬೆನ್ನ ತಗೊಂಡ್ಬರ್ತಾನೆ. ಕೃಷ್ಣ ಒಳಗೆ ಓಡೋಡೋಡು ಬಂದು ತಾನು ಹೊತ್ಕೊಂಡಂಥ ಕೆಂಪಾದ ಒಂದು ಶಲ್ಯೆಯನ್ನು ಆ ಮುಚ್ಚುಕುಂದ ಮಲಗಿರ್ತಾನೆ. ಅವನಿಗೆ ಹೊಚ್ಚಿ ಕಲ್ಲು ಬಂಡ ಹಿಂದೆ ನಿಂತ್ಕೋತಾನೆ ಕಾಣದಂಗೆ. ಕಾಲಯವನ ಬರ್ತಾನೆ, ಓ ಕೃಷ್ಣ ಇಲ್ಲಿ ಮಲಗ್ಯಾನೆ, ಏನೋ ಇಲ್ಲಿ ಮಲ್ಕೊಂಡು ಡೊಂಗಿ ಮಾಡಿ ಮಲಗಿದ್ರೆ ಬಿಡ್ತೀನಿ ತಿಳ್ಕೊಂಡೆ ಹೇಳು ಅಂತಾನೆ. ಅವನು ಕೃಷ್ಣ ಅಲ್ಲಿ ನೋಡ್ರಿ, ಯಾವಾಗೋ ಮಲಗಿದ ಅವನು ಲಕ್ಷ ವರ್ಷ ಹಿಂದೆ. ಕಾಲಿಂದ ತತ್ತಾಡಯತಿ ತಮ್ಮ ಮುಚುಕುಂದಂ, ನೋಡ್ರಿ ಕಾಲಯವನ ತಮ್ಮ ಪಾದ ತಲೆಯನ್ನು ತನ್ನ ಕಾಲಿಂದ ಒದ್ದು ಬಿಟ್ಟ. ಒದ್ದು ಕೂಡಲೇ ಯಾವಾಗೋ ಮಲಗಿದ್ದ, ಅವನು ಚಂಗನೆ ಹಾರು ಬಿದ್ದ, ಬಿದ್ದು ಎದ್ದು ಕೂತ. ಯಾವಾಗ ಮಲಗಿದವನು, ಬರೀ ಅಸ್ಥಿ ಮಾತ್ರ ಉಳ್ಕೊಂಡಿತ್ತು. ಎದ್ದು ಹಿಂಗೆ ಕಣ್ಣು ಉಜ್ಜಿದ, ಕಣ್ಣಿಂಗೆ ತೆಗೆದು ನೋಡ್ತಾನೆ, ಅವನ ಕಣ್ಣು ದೃಷ್ಟಿ ಬಿದ್ದು ಕೂಡಲೇ ಸುಟ್ಟು ಬೂದಿ ಆಗಿಬಿಟ್ಟ ಕಾಲಯವನ. ಯಾಕೆ, ಅವನಿಗೆ ವರ ಇತ್ತಲ್ಲ ಮುಚುಕುಂದನಿಗೆ, ನಾನು ಯಾರು ಎಬ್ಬಿಸ್ತಾರೆ, ನಾನು ಯಾರು ಕಣ್ಣಿಂದ ನೋಡ್ತೀನಿ ಮೊದಲಿಗೆ ಅವರು ಸುಟ್ಟು ಬೂದಿ ಆಗಬೇಕು. ಸುಟ್ಟು ಬೂದಿಯಾಗಿ ಹೋದ, ಅಯ್ಯ ಯಾರಪ್ಪ ನನ್ನ ಯಾರು ಎಬ್ಬಿಸ್ಲಿಕ್ಕೆ ಬಂದರು, ಪಾಪ ಯಾರು ಸುಟ್ಟು ಹೋದರು ಅಂದಾಗ ಕಣ್ಣಲ್ಲಿ ನೀರು ಬರ್ತದೆ. ಕೃಷ್ಣ ಮುಂದೆ ಬಂದು ಶಂಖಚಕ್ರ ಗದಾ ಪದ್ಮಂ ನರಾಶ್ಚಿಂತ್ಯ ಚತುರ್ಭುಜಂ, ಶಂಖಚಕ್ರ ಗದಾ ಪದ್ಮವನ್ನು ಧರಿಸಿದ ಕೃಷ್ಣ ಅವನಿಗೆ ವಿಶ್ವರೂಪ ತೋರಿಸಿಬಿಟ್ಟನ್ರಿ. ಅಲ್ರಿ, ಅವನು ತಪಸ್ಸು ಮಾಡಿದ್ನ, ದಾನ ಮಾಡಿದ್ನ, ಪರೋಪಕಾರ ಮಾಡ್ಯಾನ, ಜಪ ಮಾಡ್ಯಾನ, ಸ್ನಾನ ಸಂಧ್ಯಾವಂದನೆ ಮಾಡ್ಯಾನ, ಪೂಜಾ ಮಾಡ್ಯಾನ, ಸೇವಾ ಏನೂ ಮಾಡಿಲ್ಲಪ್ಪ, ಆದರೂ ದೇವ ಯಾಕೆ ಬಂದ? ಭಾಗವತ ಹೇಳ್ತದೆ, ನ ದೇವತಾ ತೋಷ ನಮ್ಮ ವ್ರತ. ಯಾವುದೇ ದೇವತೆಗಳಿಗೆ ನಾವು ಸೇವಾ ಮಾಡಿದರೆ ಅದು ವ್ಯರ್ಥ ಆಗೋದಿಲ್ಲ. ಅವನು ಇಂದ್ರನಿಗೆ ಸೇವಾ ಮಾಡಿದ್ದ, ಇಂದ್ರನ ಒಂದು ವರದಿಂದ ಮಲಗಿದ್ದ, ಅವನಿಗೆ ಎಬ್ಬಿಸ್ದಂಗಾಯಿತು, ಒಬ್ಬ ದುಷ್ಟ ಸಂಹಾರ ಆಯಿತು, ದುಷ್ಟ ಸಂಹಾರ ಮಾಡಿದ ಮುಚುಕುಂದನಿಗೆ ಮಲಗಿದಂಥ ದೋಷ ಹೋಯಿತು. ನೋಡ್ರಿ, ಏಕಕಾಲಕ್ಕೆ ಅವನು ಎಬ್ಬಿಸ್ದಂಗಾಯಿತು, ಮುಚುಕುಂದನ ಪಾಪ ಹೋಯಿತು, ಕೃಷ್ಣ ದರ್ಶನ ಆಯಿತು. ಮುಚುಕುಂದ ಕೃತ ಕೃಷ್ಣ ಸ್ತುತಿ ಅಂತ ಇದೆ ಭಾಗವತದಲ್ಲಿ, ಕೇಳಬೇಕಲ್ಲ, ಭಾಳ ಕೇಳೋ ವಿಚಾರ. ಪರಮಾತ್ಮ ಎಂಥ ಕರುಣಾಸಾಗರ, ನಾ ಯಾವಾಗೋ ಮಲಗಿದ್ದೆ, ನನ್ನನ್ನು ಎಬ್ಬಿಸಿ ನಾ ಇದ್ದಲ್ಲೇ ಬಂದೆಲ್ಲಪ್ಪ, ಎಂಥ ಕರುಣಾಸಾಗರನಪ್ಪ ನೀನು. ನೋಡ್ರಿ, ಇದಕ್ಕಿಂತ ದೇವ್ರ ಕರುಣೆ ಬೇಕನ್ರಿ? ಅವನೇನು ಮುಚ್ಚಿಕೊಂಡು ಹುಡುಕೊಂಡು ಹೋಗಿದ್ನ, ತಪಸ್ಸು ಮಾಡಿದ್ನ, ಏನೂ ಮಾಡಿಲ್ಲ, ಹುಡುಕೊಂಡು ಹೋಗಿಲ್ಲ, ಆದರೂ ತಾನು ಇದ್ದಲ್ಲೇ ಕೃಷ್ಣ ಬರುವಂತೆ ಮಾಡಿದ. ಎಷ್ಟು ಅರ್ಥ ಇದೆ. ಇನ್ನು ನಮ್ಮ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಅನೇಕ 12 ಅಧ್ಯಾಯದಲ್ಲಿ 10 ಅಧ್ಯಾಯದಲ್ಲಿ ಹೇಳ್ತಾರೆ ನೋಡ್ರಿ, ಅವನ ಶ್ರೀಪತಿರ ಪ್ರತಿರಧಿಕೇಶಾದಿ ಭವಾದೆ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ತೇ ವರಪ್ರದ ಚರಿತಂ ಜ್ಞಾಪಯ, ನಿನ್ನ ಶ್ರೇಷ್ಠವಾದ ಚರಿತ್ರಗಳನ್ನು ನನಗೆ ಜ್ಞಾಪಕ ಮಾಡಿಕೊಡಪ್ಪ. ನೀನು ಕರುಣಾಪೂರ್ಣ, ನೀನು ಕರುಣೆಗಳ ಅರಸ. ಅದಕ್ಕೆ ದೇವರಿ ನೋಡ್ರಿ, ಬಿರುದೇನಿದೆ, ಕರುಣಾ ಸಮುದ್ರ, ಕರುಣಾ ಸಾಗರ, ಕರುಣಾನಿದೆ, ಕರುಣಾಳು ಅಲ್ಲ, ಎಷ್ಟೋನಿಗೆ ಬಿರುದಿದೆ. ಯಾಕೆ ನೋಡ್ರಿ, ತನ್ನ ಭಕ್ತರು ಅಂದರೆ ಆತು. ಯಾಕ್ರಿ, ರಾಮದೇವರ ಸ್ತೋತ್ರದಲ್ಲಿ ಏನಿದೆ, ಕಾರುಣ್ಯ ರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ದೆ. ಕಾರುಣ್ಯ ರೂಪನು ಕರುಣಾಕರನು ಆಗ್ಯಾನೆ. ಇನ್ನೂ ಹೇಳ್ತಾ ಕೂತರೆ ಬೆಳತಂಕ ಮುಗಿಯೋದಿಲ್ಲ, ಆದರೆ ನಮಗೆ ಕೊಟ್ಟಂಥ ಸಮಯ ಇನ್ನು 10 ಇದೆ. ಇನ್ನು 10 ನಾನು ಮುಗಿಸ್ತಾ ಇದ್ದೀನಿ. ಪಾಂಡವರ ಮೇಲೆ ದೇವರಿಗೆ ಎಷ್ಟು ಪ್ರೀತಿ ರೀ. ಮಮ ಪ್ರಾಣಾಯ ಪಾಂಡವಾಹ, ಪಾಂಡವರು ನನ್ನ ಪ್ರಾಣ ಸಮರು. ಪಾಂಡವ ಮಮ ಬಾಂಧವಾಹ, ಪಾಂಡವರು ನನ್ನ ಬಂಧುಗಳು.
ಕೊನೆಯವರೆಗೂ ಪಾಂಡವರಿಗೆ ಎಷ್ಟು ರೀತಿ ಸಹಾಯ ಮಾಡ್ಯಾನ್ರಿ. ಅಷ್ಟೇ ಅಲ್ಲ, ಬರೇ ಪಾಂಡವರಿಗಲ್ಲ, ಪಾಂಡವರ ವಂಶದ ಕೊನೆ ಕುಡಿ ಅಲ್ಲಿವರೆಗೂ ಮಾಡ್ಯಾನೆ. ಕೊನೆ ಕುಡಿ ಅಂದರೆ ಅದು ಪಾಂಡವರಿಗಂತೂ ರಕ್ಷಣೆ ಮಾಡ್ದ. ಪಾಂಡವರು ಇನ್ನೂ ಅವರು ಸ್ವರ್ಗಾರೋಹಣ ಮಾಡಬೇಕಾಗಿತ್ತು, ಅದಕ್ಕಿಂತ ಮುಂಚೆ ಅವರು ಪಟ್ಟಾಭಿಷೇಕ ಎಲ್ಲ ಆಯಿತು ಪಾಂಡವರಿಗೆ. ಪಾಂಡವರ ಮಧ್ಯದಲ್ಲಿ ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಹೆಂಡತಿ ಉತ್ತರೆ, ವಿರಾಟ್ ರಾಜನ ಮಗಳು ಉತ್ತರೆ, ಆ ಉತ್ತರೆಯ ಗಂಡ ಅಭಿಮನ್ಯು, ಅಭಿಮನ್ಯುವಿನ ಹೆಂಡತಿ ಉತ್ತರೆ. ಅವನು ಉತ್ತರೆಯನ್ನು ಮದುವೆ ಮಾಡ್ಕೊಂಬರ್ತಾನೆ ಅಭಿಮನ್ಯು. ಮುಂದೆ 11 ತಿಂಗಳಿಗೆ ಮಹಾಭಾರತ ಯುದ್ಧ ಶುರುವಾಗ್ತದೆ. 11 ತಿಂಗಳಿಗೆ ಸರಿಯಾಗಿ ಯುದ್ಧದಲ್ಲಿ ಅಭಿಮನ್ಯು ಸತ್ತು ಹೋಗ್ತಾನೆ. ಸ್ವಲ್ಪ ವಿಚಾರ ಮಾಡಿರಿ, ಕೃಷ್ಣ ಅವನ ಸಂಕಲ್ಪ ಹೇಗಿದೆ? ಅವನು ಮನಸ್ಸು ಮಾಡಿದರೆ ಅಭಿಮನ್ಯುನ ಉಳಿಸಬಹುದಾಗಿತ್ತು, ಆದರೆ ಅವನಿಗಿದ್ದ ಆಯುಷ್ಯ 25 ವರ್ಷ, ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ವೀರ ಸ್ವರ್ಗ ಹೊಂದಿದ. ಅವನ ಹೆಂಡತಿ ಉತ್ತರೆ ದೈವವಶಾತ್ ಈ 11 ತಿಂಗಳಲ್ಲಿ ಅವಳು ಗರ್ಭಿಣಿಯಾಗಿಬಿಟ್ಟಿದ್ಲು. ಇದು ದುರ್ಯೋಧನನಿಗೆ ಗೊತ್ತಿತ್ತು. ಅವನ ಸಾಯೋ ಸಮಯ ದುರ್ಯೋಧನ ತೊಡೆ ಮುರುಕೊಂಡು ಬಿದ್ದಾನೆ. ಅವನನ್ನು ನೋಡಲಿಕ್ಕೆ ಅಶ್ವತ್ಥಾಮ ಹೋಗಿದ್ದ, ದ್ರೋಣಾಚಾರ್ಯ ಮಗ ಅಶ್ವತ್ಥಾಮ, ನನಗಂತೂ ಭೀಮಸೇನ ಗದೆಯಿಂದ ತೊಡೆ ಮುರಿದಾನೆ, ನಾನು ಈಗಾಗೋ ಸಾಯ್ತೀನಿ, ಒಂದೇ ಒಂದು ಕೆಲಸ ಮಾಡು. ಏನು? ಪಾಂಡವರನ್ನು ಇನ್ನೂ ಈಗ ಯುದ್ಧ ಮುಗಿದು ಮಲ್ಕೊಂಡರೆ ರಾತ್ರಿ ಅವರ ತಲೆಗಳನ್ನು ಕತ್ತರಿಸ್ತಂದು ಕೊಡಬೇಕು, ನಾನು ನೋಡಬೇಕು, ಒಂದು ಕೆಲಸ. ಎರಡನೇದು, ಇನ್ಯಾರಾದರೂ ಪಾಂಡವರ ಸೊಸೆಂದರು ಗರ್ಭಿಣಿಯರಿದ್ದರೆ ಅವರು ಗರ್ಭನಾಶ ಮಾಡು. ನೋಡ್ರಿ, ಅವ್ರ ಮಾತು ಕೇಳಿ ಅಶ್ವತ್ಥಾಮ ಬಂದು ಪಾಂಡವರ ಮಲಗಿದಲ್ಲಿ ಬಂದು ಅವ್ರು ಸಾಯಿಸಬೇಕು ಅಂತ ಬಂದ. ನೋಡ್ರಿ, ಮಲಗಿದ್ದರು, ಕೃಷ್ಣ ಮಲ್ಕೊಂಡಿದ್ದ, ದಿಗ್ನ ಎದ್ದು ಕೂತ ಕೃಷ್ಣ. ಅವನು ಸರ್ವಜ್ಞ ಸರ್ವೋತ್ತಮ. ಅಶ್ವತ್ಥಾಮ ಬರ್ಲಿಕ್ಕೆ ಗೊತ್ತಾಯ್ತು, ತಕ್ಷಣ ಬಂದು ಪಾಂಡವರೇ ಬೇಗ ಹೇಳ್ರಿ ಅಂದ. ಎಬ್ಬಿಸಿ ಅವ್ರನ್ನ ಬೇರೆ ಕಡೆ ಮಲಗಿಸಿ ಪಾಂಡವರ ಮಲಗೋ ಜಗದಲ್ಲಿ ದ್ರೌಪದಿಯ ಉಪ ಪಾಂಡವರು 5 ಜನ ಅವರನ್ನು ಮಲಗಿಸಿ ಅವ್ರಿಗೆ ಕೈಯಲ್ಲಿ ಪಾಂಡವರ ಉಂಗುರ ಹಾಕಿ ಹೋಗಿಬಿಟ್ಟ. ಅಶ್ವತ್ಥಾಮ ಬಂದ, ಆ ಉಂಗುರಗಳನ್ನು ನೋಡಿ ಇವರು ಪಾಂಡವರು ಅಂತ ತಿಳ್ಕೊಂಡ. ಪಾಂಡವರಲ್ಲ, ದ್ರೌಪದಿಯ ಕೊನೆ ಮಕ್ಕಳು. 5 ಜನ ತಲೆ ಕತ್ತರಿಸಿ ಒಯ್ದು ದುರ್ಯೋಧನಿಗೆ ತೋರಿಸ್ದ. ಏ, ಇವರು ಪಾಂಡವರಲ್ಲ, ದ್ರೌಪದಿಯ ಕೊನೆ ಮಕ್ಕಳು ಇವರು, ಇವು ಎಂಥ ಕೆಲಸ ಆಯ್ತು, ಯಾಕೆ ಇವು ಹಂಗಾರೆ ಏನೋ ಕೃಷ್ಣ ನಮ್ಮ ಮೋಸ ಮಾಡ್ದ. ಇರಲಿ, ಈಗ ಆಗಿದ್ದಾತು, ಆತಪ್ಪ ಪಾಂಡವರ ತಲೆ ತರಲಿಕ್ಕಾಗಲಿದ್ದರೂ ಚಿಂತಿಲ್ಲ, ಇನ್ನು ಪಾಂಡವರ ವಂಶ ಮುಂದುವರಿಬಾರ್ದು. ನೋಡು, ಪಾಂಡವರ ವಂಶ ಮುಂದುವರಿದಂಗೆ ನೋಡು. ಯಾರಾದರೂ ಗರ್ಭಿಣಿಯರಿದ್ದರೆ ಅವರು ಗರ್ಭನಾಶ ಮಾಡು ಅಂದಾಗ ಕೃತವರ್ಮ ಅಶ್ವತ್ಥಾಮ ಹಗಲು ರಾತ್ರಿ ಸ್ಕ್ರುಟಿನೈಸ್ ಅಂತಾರೆ, ಹುಡುಕಿ ಹುಡುಕಿ ಕೊನೆಗೆ ಯಾರೂ ಗರ್ಭಿಣಿಯರಿದ್ದಿಲ್ಲ. ಅಭಿಮನ್ಯುವಿನ ಹೆಂಡತಿ ಉತ್ತರೆ ಮಾತ್ರ ಗರ್ಭಿಣಿ ಇದ್ಲು. ಹಾಂ ಸರಿ, ಹಾಗಾದರೆ ಅಭಿಮನ್ಯುವಿನ ಹೆಂಡತಿ ಉತ್ತರೆ ಅವಳ ಗರ್ಭಕ್ಕೆ ಬಾಣ ಬಿಡ್ತೀನಿ, ಅಲ್ಲಿಗೆ ಪಾಂಡವರ ವಂಶ ನಿರ್ವಂಶ ಆಗ್ತದೆ, ಇನ್ಯಾರೂ ಗರ್ಭಿಣಿಯರಿಲ್ಲ, ಅವಳೇ ಒಬ್ಬಳು, ಅವಳ ಗರ್ಭಕ್ಕೆ ಬಾಣ ಬಿಟ್ಟರೆ ಪಾಂಡವರ ವಂಶ ನಿರ್ವಂಶ ಆಗ್ತದೆ ಅಂತ ಬ್ರಹ್ಮಾಸ್ತ್ರ ಬಿಟ್ಬಿಡ್ಬೇಕ ಆಚಾರ್ಯರು ಅಶ್ವತ್ಥಾಮಾಚಾರ್ಯರು. ಆಗ ಕೃಷ್ಣ ಪಾಂಡವರಿಗೆ ಪಟ್ಟಾಭಿಷೇಕ ಮಾಡಿ ಹೊರಟಿದ್ದ, ಓಡಿ ಬಂದಳು. ಮಾಮ, ನನಗೆ ಯಾಕೋ ಭಯ ಆಗಲಿಕ್ಕೆ, ನನಗೆ ಗರ್ಭಸ್ರಾವ ಆಗ್ತದೆ, ಅಬಾರ್ಷನ್ ಅಂತಾರಲ್ಲ ಆ ಅನುಭವ ಆಗ್ತಾ ಇದೆ, ಕೈ ಮುಗಿತೀನಿ, ಭಾಳ ಭಯ ಆಗ್ತದೆ, ಇವತ್ತು ನನ್ನ ಬಿಟ್ಟು ಹೋಗಬೇಡ, ದಯಮಾಡಿ ಇವತ್ತೊಂದು ಸೇರು ಅಂತ ಕೃಷ್ಣಿಗೆ ನೋಡ್ದ. ಓ, ಮತ್ತೆ ಇದು ಅಶ್ವತ್ಥಾಮಾಚಾರ ಕೆಲಸ, ನಾ ಹೋಗಲ್ಬಾ ಅಂತಂದು ಬಂದು ಒಂದು ರೂಪದಿಂದ ಚಿಕ್ಕ ರೂಪ ತಗೊಂಡು ಚಕ್ರವನ್ನು ಧರಿಸಿ ಅವಳ ಗರ್ಭ ಪ್ರವೇಶ ಮಾಡಿ ಆ ಗರ್ಭ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಆ ಹುಟ್ಟೋ ಮಗು ಪರಿತ ಈಕ್ಷಿತ ಪರೀಕ್ಷಿತ, ತಾಯಿಯ ಗರ್ಭದಲ್ಲಿ ಗರ್ಭದ ಸುತ್ತಲೂ ಚಕ್ರವನ್ನು ಹಿಡ್ಕೊಂಡು ತಿರುಗಿದ ಕೃಷ್ಣನನ್ನು ತಾಯಿ ಗರ್ಭದಲ್ಲೇ ನೋಡಿದ್ದ, ಅದಕ್ಕೆ ಅವನಿಗೆ ಪರೀಕ್ಷಿತ ಅಂತ ಹೆಸರಿಟ್ಟು, ಅಥವಾ ಪರೀಕ್ಷಿತ, ಚೆನ್ನಾಗಿ ನೋಡಿದ್ದ. ಅದಕ್ಕೆ ಮುಂದೆ ಈ ಪರೀಕ್ಷಿತ ಋಷಿಗಳ ಶಾಪಗ್ರಸ್ತನಾಗ್ತಾನೆ, ಅದೆಲ್ಲ ಭಾಗವತ ಇರಲಿ. ಅವನು ಶುಕಾಚಾರ್ಯ ಬಂದು ಭಾಗವತ ಹೇಳಲಿಕ್ಕೆ ಬರ್ತಾರೆ. ಇವನು ಮೊದಲೇ ಕೇಳೋ ಪ್ರಶ್ನೆನೇ ಅದು, ಯಾರು ಪರೀಕ್ಷಿತ? ಸ್ವಾಮಿ ಶುಕಾಚಾರ್ಯ, ನನಗೆ ಕೃಷ್ಣನ ಕಥೆ ಭಾಳ ಹೇಳ್ರಿ. ಯಾಕಪ್ಪ? ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ಕೃಷ್ಣ ನನ್ನ ತಾಯಿ ಗರ್ಭ ಪ್ರವೇಶ ಮಾಡಿ ನನ್ನ ರಕ್ಷಣೆ ಮಾಡ್ಯಾನೆ, ಎಷ್ಟು ಚೆನ್ನಾಗಿ. ಅದಕ್ಕೆ ಭಾಗವತ ಕೇಳಬೇಕ್ರಿ. ದ್ರೌಣ್ಯಷ್ಟ ವಿಪ್ಲಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಂ ಜುಗೋಪಕುಕ್ಷುಂಗತ ಆತ್ತ ಚಕ್ರೋ ಮಾತುಶ್ಚ ಏಮೆ ಶರಣಂಗತಾಯಾಹ. ನಮ್ಮ ತಾಯಿ ಶರಣಾತಳಾಗಿ ಕೃಷ್ಣನ ಮೊರೆ ಹೋಗ್ಕಾಗ ಕೃಷ್ಣ
ನನ್ನ ನಮ್ಮ ಪಾಂಡವರ ವಂಶ ಉಳಿಸಬೇಕು ಅಂತ ನನ್ನ ತಾಯಿಯ ಗರ್ಭ ಪ್ರವೇಶ ಮಾಡಿ ನನ್ನ ರಕ್ಷಣೆ ಮಾಡಾನೆ ಅಂತ ಕೃಷ್ಣನ ಕಥೆ ಹೇಳ್ರಿ. ಮತ್ತೊಂದು ಮಾತು ಹೇಳ್ತಾರೆ, ಏನು ಯಾವ್ದು ಹೇಳ್ತಾರೆ, ಪಿತಾಮಹಾಮೇ ಸಮರೇ ಅಮರಂಜಯೈ ದೇವವ್ರತಾದ್ಯೈ ರತಿರತಸ್ತಿ ಮಿಂಗಲೈ. ಆಯ್ತು, ಎರಡು ನಿಮಿಷ ಮುಗಿಸ್ತಾರೆ ನೋಡ್ರಿ. ಏನು ಹೇಳ್ತಾರೆ ಅವರು, ಪಿತಾಮಹಾಮೇ ಸಮರೇ ಅಮರಂಜಯೈ ದೇವವ್ರತಾದ್ಯೈ ರತಿರತಸ್ತಿ ಮಿಂಗಲೈ ದುರತ್ರಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ ವತ್ಸ ಪದಂ ಸ್ಮಯತ್ ಪ್ಲವಾಹ. ಸ್ವಾಮಿ ಶುಕಾಚಾರ್ಯ, ನನ್ನ ಕೃಷ್ಣ ಕಥೆ ಯಾಕೊಂದು ಎಷ್ಟು ಕರುಣೆ, ತಾಯಿ ಗರ್ಭದಾಗಿದ್ದಾಗಲೇ ನನ್ನ ರಕ್ಷಣೆ ಮಾಡಿ ಪಾಂಡವರ ವಂಶ ಮುಂದುವರಿಯುವಂತೆ ಮಾಡಿದ ಕೃಷ್ಣ. ಕೌರವರ ಕಡೆಗೆ 11 ಅಕ್ಷೋಹಿಣಿ, ನಮ್ಮ ಕಡೆಗೆ ಬರೀ 7 ಅಕ್ಷೋಹಿಣಿ, ಆದರೂ ಕೃಷ್ಣ ಉಪಾಯವಾಗಿ ಕೌರವರ ಸೈನ್ಯವನ್ನು ಪೂರ್ತಿ ನಿರ್ನಾಮ ಮಾಡಿ ನಮ್ಮ ರಕ್ಷಣೆ ಮಾಡಿದ ಅಂಥ ಕರುಣಾಸಾಗರ ಅವನ ಕಥೆ ಹೇಳ್ರಿ ನೋಡ್ರಿ. ಅಂದ್ಬಿಟ್ಟು ಒಂದಲ್ಲ ಎರಡಲ್ಲ ಬೆಳತಂಕ ಹೇಳಿದರೂ ಮುಗಿಯೋದಿಲ್ಲ. ಅದಕ್ಕೆ ಈ ಇದು ತನಕ ನಾನು ಹೇಳಿದಂಥ ದೇವರು, ದೇವರನ್ನು ಹುಡುಕೊಂಡು ಯಾರೂ ಹೋಗಿಲ್ಲ, ದೇವರು ಇದ್ದಲ್ಲೇ ಕರೆಸ್ಯಾರೆ. ಹಾಗಂತ ನಾವು ತೀರ್ಥಯಾತ್ರೆ ಎಲ್ಲ ಮಾಡಬಾರ್ದು ಅಂತಲ್ಲ, ನಮ್ಮ ಭಕ್ತಿಯ ಪರಾಕಾಷ್ಠತೆ ಹೇಗಿರಬೇಕು, ನಮ್ಮ ದಿನ ನಮ್ಮ ದಿನಚರಿ ಹೇಗಿರಬೇಕು, ನಮ್ಮ ಭಕ್ತಿಯ ಶ್ರೇಷ್ಠತೆ ಪರಾಕಾಷ್ಠತೆ, ನಾವಿದ್ದಲ್ಲೇ ದೇವರು ಬರಬೇಕ್ರಿ, ದೇವರು ಹುಡುಕೊಂಡು ಹೋಗೋದಲ್ಲ, ಈ ಮಟ್ಟದ ಭಕ್ತಿ ಇರಬೇಕು. ಇನ್ನು ಕೊನೆಗೆ ಒಂದು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಏನು ಅಂದರೆ, ಈಗ ರಾಘವೇಂದ್ರ ಸಪ್ತಾಹ ನಡೀತಾ ಇದೆ, ರಾಘವೇಂದ್ರ ಸ್ವಾಮಿಗಳವರ ಮೇಲೆ ದೇವರ ಕರುಣ ಏನು ತೋರಿಸ್ಯಾನಪ್ಪ ಅಲ್ಲ, ನಾವು ಕತೆ ಕೇಳ್ತೀವಿ ಅವ್ರಿಗೆ ಭಾಳ ದಾರಿದ್ರ್ಯ ಇತ್ತು ಅದಿತ್ತು ಇದಿತ್ತು, ಇದು ಒಂದು ಹೇಳಿ ಮುಗಿಸ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗಳವರಿಗೆ ಭಗವಂತ ಏನು ಕರುಣೆ ತೋರಿಸ್ಯಾನೆ ಅಂದರೆ, ಇದು ಭಾಳ ಸೂಕ್ಷ್ಮ ವಿಚಾರ. ನಮ್ಮಲ್ಲಿ ಈ ಸ್ವರೂಪ ಅಂತಿದೆ, ಅಂದರೆ ಸಾತ್ವಿಕ ಸ್ವರೂಪ, ರಾಜಸ ಸ್ವರೂಪ, ತಾಮಸ ಸ್ವರೂಪ ಅಂತ. ಸಾತ್ವಿಕರು ಅಂದರೆ ಭಗವಂತನಲ್ಲಿ ನಿಶ್ಚಿತವಾದ ದೃಢವಾದ ನಿತ್ಯ ಸತ್ಯವಾದ ಭಕ್ತಿ ಮಾಡುವವರು ಸಾತ್ವಿಕರು. ಕೆಲವರು ಭಕ್ತಿ ಮಾಡ್ತಾರೆ, ಆಡಂಬರ ಭಕ್ತಿ ಮಾಡ್ತಾರೆ, ಫಲಾಪೇಕ್ಷೆಯಿಂದ ಮಾಡ್ತಾರೆ, ಒಮ್ಮೊಮ್ಮೆ ಭಕ್ತಿ ಮಾಡೋದಿಲ್ಲ, ಅವರು ರಾಜಸರು, ಒಬ್ಬರಿಗೋಸ್ಕರ ಮಾಡೋರು. ಮೂರನೇ ಅವರು, ಅವರು ತಾಮಸರು, ಅವರು ಭಕ್ತಿ ಮಾಡಲ್ಲ, ಮಾಡೋರಿಗೂ ಬಿಡಿಸ್ತಾರೆ, ತಾವು ದೇವರ ಬಗ್ಗೆ ವಿರೋಧ ಮಾಡ್ತಾರೆ. ಹಾಗಾದರೆ ಈ ಸ್ವರೂಪ ಅಂತಿದೆ ಅಲ್ಲ, ಇದನ್ನು ದೇವರು ಮಾಡಿಲ್ಲ. ಈಗ ನಮ್ಮನೆ ಮುಂದೆ ಒಂದು ಬೇವಿನ ಮರ ಇದೆ, ಒಂದು ಮಾವಿನ ಮರ ಇದೆ. ಉದಾಹರಣೆಗೆ ಇದಕ್ಕೂ ಗೊಬ್ಬರ ಹಾಕ್ತೀವಿ, ನೀರು ಹಾಕ್ತೀವಿ ಮಾವಿನ ಮರಕ್ಕೂ, ಮುಂದೆ ಫಲ ಹೆಂಗಾಗ್ತದೆ? ಬೇವಿನ ಮರದಲ್ಲಿ ಕಹಿಯಾದ ಹಣ್ಣು, ಮಾವಿನ ಮರದಲ್ಲಿ ಸಿಹಿ ಹಣ್ಣು, ಯಾರು ಮಾಡ್ಯಾರ್ರಿ? ದೇವರು ಬದಲಿ ಮಾಡಲಿ, ಬೇವಿನ ಹಣ್ಣನ್ನು ಸಿಹಿ ಮಾಡಲಿ, ಮಾಡಲ್ರಿ ದೇವರು, ಯಾಕೆ ಅದರ ಸ್ವರೂಪ. ಆದರೆ ದೇವರು ರಾಘವೇಂದ್ರ ಸ್ವಾಮಿಗಳವರ ಜೀವನ ಚರಿತ್ರೆಯಲ್ಲಿ ಒಂದು ಪ್ರಸಂಗದಲ್ಲಿ ಸ್ವರೂಪವನ್ನು ಬದಲಿ ಮಾಡ್ಯಾನೆ, ತಾತ್ಕಾಲಿಕ, ಭಾಳ ಅಲ್ಲ. ಎಲ್ಲಿರಿ, ನೀವೆಲ್ಲ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಕೇಳಿರಿ, ಇನ್ನೂ ಅವರು ಸ್ವಾಮಿಗಳಾಗಿದ್ದಿಲ್ಲ, ಇನ್ನು ವೆಂಕಟನಾಥರು ಅಂತ, ಭಾರಿ ದಾರಿದ್ರ್ಯ, ಭಾಳ ಬಡತನ. ನಿನ್ನೆ ಎಲ್ಲ ಬೇಕಾದಷ್ಟು ಜನ ಉಪನ್ಯಾಸದಲ್ಲಿ ಹೇಳ್ಯಾರೆ, ಅವರು ದಾರಿದ್ರ್ಯ ಎಷ್ಟಿತ್ತು, ಅವರು ಬಡತನ ಎಷ್ಟಿತ್ತು, ಅವರು ಹೆಂಗೆ ಮಾಡ್ತಿದ್ರು ಎಲ್ಲ ಇದೆ. ಒಂದೇ ಮಾತು ನಮ್ಗೆ ಹೋಯ್ತದದು. ಅವ್ರು ಏನು ಮಾಡಿದರು, ಕೊನೆಗೆ ಒಂದು ಹೆಂಡತಿ ಸರಸ್ವತಿ ದೇವಿಯರು ಹೇಳಿದರು, ಬ್ಯಾಡ್ರಿ ಮಗುನೂ ಚಿಕ್ಕ ಮಗು, ಹಿಂಗೆ ಊಟ ಉಪವಾಸ ಆದರೆ ಏನೂ ಕೆಲಸ ಆಗೋದಿಲ್ಲ, ನಮಗೆ ಆರೋಗ್ಯ ದೃಷ್ಟಿಯಿಂದ ಅಥವಾ ಮಗುವಿನ ಅಭಿವೃದ್ಧಿಯಿಂದ ನಾವು ಸುಧೀಂದ್ರ ತೀರ್ಥರಲ್ಲಿ ಹೋಗಿಬಿಡೋಣ, ಗುರುಗಳಿಗೆ ಶರಣಾಗೋತನಾಗೋಣ ಅಂದಾಗ ಹೊರಟು ಬಿಡ್ತಾರೆ. ತಂಜಾವೂರಿನಲ್ಲಿರ್ತಾರೆ ಆಗ ಸುಧೀಂದ್ರ ತೀರ್ಥರು. ದಾರಿಯಲ್ಲಿ ಬರಬೇಕಾದರೆ ಕರ್ನಾಟಕದ ಸಿರುಗುಪ್ಪ ಯಾವುದೋ ಒಂದು ಊರಿದೆ, ಅದು ಚರಿತ್ರ ಬರ್ತದೆ. ಅಲ್ಲಿಗೆ ಬಂದಾಗ ವೆಂಕಟನಾಥರು ಆ ಹಳ್ಳಿ ಒಳಗೆ ಹೋಗ್ತಿರ್ತಾರೆ, ಗಂಡ ಹೆಂಡತಿ ಮಗು ಎತ್ಕೊಂಡು. ಅಲ್ಲಿ ಒಬ್ಬರು ಬ್ರಾಹ್ಮಣರ ಮನೆ ಒಳಗೆ, ಶ್ರೀಮಂತರ ಮನೆ ಒಳಗೆ ದೇವರ ಸಮಾರಾಧನೆ ಇರ್ತದೆ, ದೇವ್ರ ಕಾರ್ಯ. ಇವರು ಪಾಪ ನೋಡ್ತಾರೆ, ಆಯ್ತು ಮುಗಿತು. ತಕ್ಷಣ ಅವ್ರು ಬಂದು ಆ ಮನೆಯ ಪುರೋಹಿತರು ಬಂದು, ಯಾರಪ್ಪ ನೀನು ಅಂತಾರೆ. ನಾನು ವೆಂಕಟನಾಥ, ಎಲ್ಲಿ ಹೋಗ್ತೀನಿ ನಾನು, ಸುಧೀಂದ್ರ ತೀರ್ಥ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಒಂದು ಕೆಲಸ ಮಾಡು, ಇವತ್ತಿಲ್ಲಿ ದೇವ್ರ ಸಮಾರಾಧನೆ ಇದೆ, ಇಲ್ಲಿ ಊಟ ಮಾಡಿಕೊಂಡು ಹೋಗು. ಹಾಂ ಹೌದಾ, ಶುದ್ಧವಾದ ಮಡಿಯಿಂದ ಆಗ್ತದೆ ಬಾ. ಅವರು ಊಟಕ್ಕೆ ಹೇಳೋ ಉದ್ದೇಶ ಅಲ್ರಿ, ಅವ್ರ ಹತ್ರ ಗಂಧ ತೇಯಿಸ್ಬೇಕಾಗಿತ್ತು, ಒಬ್ಬರು ಬೇಕಾಗಿತ್ತು ಅವರಿಗೆ, ಪುರೋಹಿತರಿಗೆ. ಕೆಲವರು ಮನೆಗೆ ಇರ್ತಾರೆ ನೋಡ್ರಿ ಪುರೋಹಿತರು, ಮನೆ ಪುರೋಹಿತರು ಅಂದರೆ ಅವ್ರು ಏನೂ ಮಾಡ್ತಿರೋದಿಲ್ಲ, ತಮ್ಮ ಸಹಾಯಕರಿಂದ ಎಲ್ಲ ಕೆಲಸ ಮಾಡಿಸ್ತಿರ್ತಾರೆ. ಅನಾಯಸ ಇವನು ಸಿಕ್ಕಾನೆ, ಇವ್ನು ನೋಡಲಿಕ್ಕೆ ಹರಕ್ಕೆ ಪಂಚಿ ಹರಕ್ಕೆ ಧೋತ್ರ ಬಡವ ಅಂತ ಗೊತ್ತಾಗಿ ಅಲ್ಲಿ ಬಾವಿ ಮೇಲೆ ಸ್ನಾನ ಮಾಡಿಸಿ ಒಂದು ರೂಮ್ನ ಕೂಡಿಸಿ ದೊಡ್ಡ ಹಾನಿಕಲ್ಲು ಗಂಧದ ಚಿಕ್ಕಿ ಕೊಟ್ಟು ತೆಯ್ಯಪ್ಪ ಅಂದರು. ಯಾವಾಗ ಪಾಪ 8-9 ಶುರು ಮಾಡ್ಯಾರ್ರಿ, 12 ಆದರೂ ಮುಗಿವಲ್ತು, ಇಷ್ಟು ಗಂಧ ತೆಯ್ದರು.
ಅತ್ಲಾಗೆಲ್ಲ ದೊಡ್ಡ ದೊಡ್ಡ ಬ್ರಾಹ್ಮಣರು ಬಂದು ಊಟ ಕೂತರು. ಆ ಕೊಡಪ್ಪ ಗಂಧಾನ ಅಂದರು, ತೋಳ್ರಿ ಅಂತ ಕೊಟ್ಟರು. ಹಂಗಾದ್ರೆ ಇವರೇನು ತಿಳ್ಕೊಂಡ್ರು, ವೆಂಕಟನಾಥರು ನಮಗೂ ಏನಾದ್ರು ಊಟಕ್ಕೆ ಹೇಳಿ ಬಂದು ಕೂಡ್ತಾರ ಅಂತ ಹೇಳಿಲ್ರಿ. ಬರೇ ಬೇರೆಯವರು ಕೂಡಿಸಿದ್ರು, ನೀ ಆಮೇಲೆ ಎರಡನೇ ಪಂಕ್ತಿ ಕೂಡು ಅಂದ್ರು ಅವ್ರಿಗೆ. ಆಯಿತು ಅಂದರು. ನೋಡ್ರಿ, ಗಂಧ ಕೊಟ್ಟು ಕೂಡಲೇ ಆ ಗಂಧವನ್ನು ಹಚ್ಕೊಂಡಂಥ ಪ್ರತಿಯೊಬ್ಬ ಪಂಡಿತರು ಬ್ರಾಹ್ಮಣರು ವಿದ್ವಾಂಸರು ಮೈ ಮೇಲೆ ಕೆಂಡ ಇಟ್ಟಂಗಾತು. ವಿಚಾರ ಮಾಡ್ರಿ, ಗಂಧದ ಸ್ವರೂಪ ಸ್ವಭಾವ ಏನು? ತಂಪು. ತಂಪಾದ ಗಂಧ ಬಿಸಿ ಹೆಂಗಾಗ್ತದ್ರಿ? ಬದಲಿ ಆಗಲ್ಲಲ್ಲ. ದೇವರು ಈ ವೆಂಕಟನಾಥರ ಮಹಿಮೆ ಜಗತ್ತಿಗೆ ತಿಳಿಬೇಕು. ದೊಡ್ಡವ್ರ ಹತ್ರ ಚಿಕ್ಕ ಕೆಲಸ ಮಾಡಿಸಬಾರ್ದು. ಮಾಡಿಸಿದರೆ ಅವರು ದೇವತೆಗಳಾದರೂ ಸರಿ. ನೋಡ್ರಿ, ವಿಷಮಾನಾಂ ಸಮಾಪೂಜಾ ಸಮಾನಾಂ ವಿಷಮಾಂತ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಬೃಶ್ಯತೆ ಹಿಸ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ದೇವತೆಗಳಾದರೂ ಸರಿ, ಉತ್ತಮರಿಗೆ ಕಡಿಮೆ ಪೂಜಾ ಮಾಡೋದು, ಕಡಿಮೆ ಇದ್ದವ್ರಿಗೆ ಮ್ಯಾಲೆ ಕೂಡಿಸಿದರೆ ತಪ್ಪಾಗ್ತದೆ. ವೆಂಕಟನಾಥರು ಕರ್ಮಜ ದೇವತೆಗಳು ದೊಡ್ಡವರು, ಅವರಿಂದ ಚಿಕ್ಕ ಕೆಲಸ ಮಾಡಿಸಿದ್ದಕ್ಕೋಸ್ಕರ ದೇವರು ತಾತ್ಕಾಲಿಕವಾಗಿ ಅವನು ಇವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ಗಂಧದಲ್ಲಿ ಪ್ರವೇಶ ಅಗ್ನಿ ಪ್ರವೇಶ ಮಾಡಿಸಿಬಿಟ್ಟ. ಗಂಧ ಹಚ್ಕೊಂಡು ಒಲ್ಯಾಳಿ ಕತ್ಬಿಟ್ರು, ಹಾರಾಡಲಿ ಕತ್ಬಿಟ್ರು. ಅಯ್ಯೋ ಏನಪ್ಪ, ನೀ ಬಂದಾಗ ಕೊಟ್ಟರು ಪೂಜಾರೇ ಅರ್ಚಕರೇ ಪುರೋಹಿತರೇ ಕೆಂಡ ಇಟ್ಟಂಗೆ ಆಗ್ತದೆ ಅಂದಾಗ ಬಂದು ಹೇಳ್ಕೊಳ್ಳೆ ರಾಘವೇಂದ್ರ ಪಾಪ ವೆಂಕಟನಾಥ ಆಯಿತು. ಕೂಡಲೇ ಆ ಗಂಧ ವಾಪಸ್ ತಗೊಂಡು ಅದಕ್ಕೆ ಪುನಃ ಇಮಮ್ಮೆ ಗಂಗೆ ಅಂತ ಆ ಗಂಗಾ ಮಂತ್ರವನ್ನು ಹೇಳಿ ಕೊಟ್ಟಾಗ ತಂಪಾಯಿತು. ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿದ್ದಾಗಲೇ ದೇವರು ಕರುಣೆ ತೋರಿಸಾನೆ. ಈ ರೀತಿಯಾಗಿ ನಾವು ಪುರಾಣಗಳನ್ನು ಒಳಹೊಕ್ಕಾಗಿ ನೋಡಿದಾಗ ದೇವರ ಕರುಣೆ ಬರೀ ಇದಿಷ್ಟಲ್ಲ, ತಿಂಗಳುಗಟ್ಟಲೆ ಹೆದರು ಮುಗಿಯಲ್ಲ. ಒಂದೊಂದು ಭಾಗವತದ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಸ್ಕಂದದಲ್ಲೂ ಇಂಥ ವಿಚಾರಗಳು ಭಾಳ ಬರ್ತದೆ. ಇರಲಿ, ಅಂತೂ ಇಂಥ ಶ್ರೇಷ್ಠವಾದ ಈ ರಾಘವೇಂದ್ರ ಸ್ವಾಮಿಗಳವರ ಸಪ್ತಾ ಮಹೋತ್ಸವದಲ್ಲಿ ಅತ್ಯಂತ ವೈಭವದಿಂದ ನಡೀತಾ ಇದೆ. ನಾ ಹೇಳೋದೇ ಬೇಡ, ತಮಗೆ ಗೊತ್ತಿದೆ. ಸಮಯಕ್ಕೆ ಸರಿಯಾಗಿ ಪ್ರತಿಯೊಂದು ವ್ಯವಸ್ಥೆಯನ್ನು ನಮ್ಮ ಕಂಪನಿ ಗುರುರಾಚಾರ್ಯರು ನಮ್ಮ ಪರಿಮಳಾಚಾರ್ಯರು ವ್ಯವಸ್ಥೆ ಮಾಡಿದ್ದಾರೆ. ಈ ಸಮಿತಿಯವರೆಲ್ಲರೂ ಇದಕ್ಕೆ ಬಹಳ ಸಹಾಯ ಮಾಡಿದ್ದಾರೆ. ಇರಲಿ, ಇಂಥ ಒಂದು ಸಮಯದಲ್ಲಿ ಅನೇಕ ಸಜ್ಜನರ ಎದುರಿಗೆ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ನಾನು ಯಥಾಶಕ್ತಿ ಯಥಾಮತಿಯಾಗಿ ನಾ ಏನು ನಾಲ್ಕು ಮಾತು ಹೇಳ್ತಾ ಇದ್ದೀನಿ. ನಾನು ಹೇಳೋದಲ್ಲ, ಇದು ಪ್ರವಚನ ಅಲ್ಲ. ಗುರುಗಳ ಮುಂದೆ ನಮ್ಮ ಪಾಠವನ್ನು ಒಪ್ಪಿಸೋದು, ನಾವು ಕಲ್ತಿದ್ದನ್ನು ಗುರುಗಳ ಪಾದಕ್ಕೆ ಒಪ್ಪಿಸಿಬಿಟ್ರೆ ಅದು ಪೂರ್ತಿ ಫಲಪ್ರದ ಆಗ್ತದೆ. ಮತ್ತು ಮನೋವಿಶುದ್ಧೈ ಚರಿತಾನುವಾದ, ನನ್ನ ಮನಸ್ಸು ಶುದ್ಧಿಯಾಗಬೇಕು ಎಂಬ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡು ಬಂದೀನಿ. ಇದು ಒಂದು ನನ್ನ ಸೌಭಾಗ್ಯ. ಏಕೆ ಇಂಥ ವೇದಿಕೆ ಮೇಲೆ ಕೂತ್ಕೊಂಡು ಇಂಥ ದೊಡ್ಡ ದೊಡ್ಡವರ ಮುಂದೆ ನಾನು ತೊದಲ ನುಡಿಯನ್ನು ನುಡಿದೆ. ಈ ಅನುವಾದದ ಫಲವನ್ನು ನಮ್ಮ ಸಮಸ್ತ ಗುರುವಂತರ್ಗತ ಇಲ್ಲಿ ಸನ್ನಿಹಿತರಾಗಿರುವಂಥ ಪಲಿಮಾರು ಶ್ರೀಪಾದಂಗಳವರ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಲಕ್ಷ್ಮೀ ಸಹಿತ ವೇದವ್ಯಾಸಾತ್ಮಕ ನಮ್ಮ ಮನೆದೇವರು ರುಕ್ಮಿಣಿ ಸತ್ಯಭಾಮ ಸಮೇತ ಪಾಂಡುರಂಗ ದೇವರ ಪಾದಕ್ಕೆ ಈ ಅನುವಾದ ಪುಷ್ಪವನ್ನು ಸಮರ್ಪಿಸಿ ನಮ್ಮ ಕಾರ್ಯಕ್ರಮಕ್ಕೆ ನಾವು ಶ್ರೀಕೃಷ್ಣಾರ್ಪಣ ಅಂತ ಹೇಳ್ತೀವಿ. ಶ್ರೀಕೃಷ್ಣಾರ್ಪಣ ಮಸ್ತು, ಮಧ್ವೇಶಾರ್ಪಣ ಮಸ್ತು. ಹರೇ ಶ್ರೀನಿವಾಸ.